ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದ ಆಯೋಜಕರಿಗೂ ಸೇರಿದಂಥ ಊರಲ್ಲಿದ್ದು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದವರು ಮತ್ತು ಇಲ್ಲೇ ಇದ್ದವರು ಕೂಡ ಈ ಕಾರ್ಯಕ್ರಮದಲ್ಲಿ ಯಾರು ಅಟೆಂಡ್ ಆಗಿರೋ ಅವರೆಲ್ಲರಿಗೂ ಮತ್ತು ಮಾಧ್ಯಮದ ಮೂಲಕ ಇದನ್ನು ವೀಕ್ಷಿಸುವ ಎಲ್ರಿಗೂ ನಮಸ್ಕಾರವನ್ನು ತಿಳಿಸ್ತಾ ಈಗ ಒಂದು ಕಳೆ ಬಂತು. ಯಾಕಂದರೆ ನಮ್ಮ ಕರಾವಳಿಯ ದೊಡ್ಡ ಶಿರಸ್ತ್ರಾಣ ಇದು, ಮತ್ತು ಕರಾವಳಿಯನ್ನು ಕಾಪಿಡುವಂಥ ಸ್ವಾಮಿ ಕೊರಗಜ್ಜನ ತಲೆಯಲ್ಲಿಯೂ ಕೂಡ ಇರುವುದಿದೆ. ಆದ್ದರಿಂದ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಊಟದ ಹೊತ್ತೇನೋ ಗೊತ್ತಿಲ್ಲ ಸರ್, ಊಟ ಎಷ್ಟು ಗಂಟೆಗೆ? ಊಟ ಎಷ್ಟು ಗಂಟೆಗೆ? ಎಷ್ಟೊತ್ತಿಗೆ ಬೇಕಾದ್ರೆ ಮಾಡ್ಕೊಂಡು ನನಗೆ ಎರಡು ಉಂಬು ಕೊಡಿ ಅಂದೇಳಿ, ಮತ್ತು ನೀವು ಎಷ್ಟೊತ್ತಿಗೆ ಉಣ್ಕೊಳ್ಳಿ ಇರಲಿ. ನಮ್ಮದಾದ ಮೇಲೂ ಕೂಡ ಹಲವಾರು ಕಾರ್ಯಕ್ರಮಗಳಿರಬಹುದು, ಅದಕ್ಕಾಗಿ ಸಮಯದ ಮಿತಿ, ನಮಗೆ ಕೊಟ್ಟಂಥ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವರೇ ಈ ಕರಾವಳಿ ಉತ್ಸವ ಅಂದ ತಕ್ಷಣ ನಮ್ಮಲ್ಲಿ, ಇದರಲ್ಲಿ ನಾವು ಕುಂದಾಪುರದವರು ಮಾತ್ರ ಅಲ್ಲ, ಸಾಧಾರಣ ಶಿರ್ಸಿ ಭಟ್ಕಳದಿಂದ ಹಿಡಿದು ಕಾಸರಗೋಡವರಿಗೂ ಮಂಗಳೂರಿನವರು ಎಲ್ಲರೂ ಕೂಡ ಇಲ್ಲಿ ಆಸೀನರಾಗಿದ್ದಾರೆ ಅನ್ನೋದು ಗೊತ್ತು. ನಾನು ಹೆಚ್ಚಾಗಿ ಕುಂದಾಪುರ ಕನ್ನಡದ ಮಾತನ್ನಾಡಿದವ ಮತ್ತು ಕುಂದಾಪುರದಲ್ಲೇ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಕೊಟ್ಟವ ಸರ್. ಇದು ಎಲ್ಲರೂ ಮಿಕ್ಸ್ ಆಗಿರ್ತರು, ಕುಂದಾಪುರದವರು ಹೇಗೂ ನಿಮಗೆ ಇದಾಗುತ್ತೆ, ಉಡುಪಿ ಮಂಗಳೂರಿನವರು ಇದ್ದರು ನಿಮಗೆ ಮಾತಾಡ್ಕೊಳ್ಳಿಕ್ಕೆ ಆಗುತ್ತಾ, ನಿಮ್ಮ ಭಾಷೆಯನ್ನು ರಿಸೀವ್ ಮಾಡ್ಕೊಂತ ಕೇಳಿ. ಉಡುಪಿ ಮಂಗಳೂರಿನವ್ರದ್ದು ಒಂದು ವಿಶೇಷತೆ ಏನು ಕೇಳಿದ್ರೆ, ನಮ್ಮಲ್ಲಿ ಒಂದು ತುಳು ಎಲಸು ಅಂದೇಳಿತ್ತು. ತುಳು ಎಲಸು ಅಂದರೆ, ಅಥವಾ ತುಳು ಎಲಸು ಅಂದರೆ, ನಾವು ಇಂಬನ ಹಣ್ಣಿಗೆ ಅಂತ ಹೇಳುತ್ತಲ್ಲ, ಈ ಮೃದುವಾದ ಹಲಸಿನ ಹಣ್ಣಿಗೆ ತುಳು ಎಲಸು ಅಂತ ಹೇಳೋದು. ಆದ್ದರಿಂದ ತುಳು ಅಂದರೆ ಇನ್ನೊಂದು ಅರ್ಥ ಏನು ಕೇಳಿದ್ರೆ ಮೃದು ಅಂಥೇಳಿ. ಆ ಮೃದು ಸ್ವಭಾವದ ತುಳು ಮಾತಾಡುವ ಕನ್ನಡಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ನನ್ನನ್ನು ಮೆಚ್ಚಿಕೊಂಡಿದ್ದಾರೆ ಅನ್ನೋ ನಾನು ಮೊದಲು ಗೊತ್ತಿದ್ದರಿಂದ ಸರ್ ಇದರ ಎದುರಿದ್ದವ್ರು ಎಲ್ರಿಗೂ ನೀವೇ ಒಂದು ಚಪ್ಪಾಳೆ ಹಾಕಿ ಅಂತೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳು. ಮತ್ತು ಕರಾವಳಿ ಅಂದರೆ ಎಲ್ಲರನ್ನ ತನ್ನ ಪ್ರೀತಿಯ ಪ್ರಭಾವಳಿ ಮೂಲಕ ಕರಬೀಸಿ ಆವರಿಸಿಕೊಂಡು ಕರೆಯುವುದಿದ್ರೆ ಯಾವುದು ಕೇಳಿದ್ರೆ ಅದನ್ನು ಕರಾವಳಿ ಅಂತ ಹೇಳೋದು. ಸುಮ್ಮನೆ ಕರಾವಳಿ ಅಂತ ಹೇಳೋದಲ್ಲ, ಕರಾವಳಿ ಒಂದು ಪುಣ್ಯ ವಿಶೇಷತೆ ಏನು ಕೇಳಿದ್ರೆ, ಈ ಸೀಸನ್ಗೆ ಸಾಧಾರಣ ಡಿಸೆಂಬರ್ ಅಥವಾ ನವಂಬರಿಂದ ಒಬ್ಬ ಎಲ್ಲೇ ಅವ ಬಂದಿದ್ದರೂ ಒಂದು ಹೊತ್ತಿನ ಊಟಕ್ಕೆ ಅವನಿಗೆ ಕಡಿಮೆ ಆಗುವುದಿಲ್ಲ. ರಾತ್ರಿ ಎಲ್ಲಾದರೂ ದಿಕ್ಕು ತಪ್ಪದಿದ್ದರೂ ಕೂಡ ಅವನಿಗೆ ರಾತ್ರಿ ಕಳೆಯುವುದಕ್ಕೆ ನಮ್ಮ ಕುಂದಾಪುರದಲ್ಲಿ ಅಥವಾ ನಮ್ಮ ಕರಾವಳಿಯಲ್ಲಿ ಯಾವತ್ತೂ ಅವನಿಗೆ ಕಷ್ಟ ಆಗುವುದಿಲ್ಲ. ಯಾಕೆಂದರೆ ಈ ಸಮಯದಲ್ಲಿ ಕರಾವಳಿಯಲ್ಲಿ ನಡೆಯುವಂಥ ಅನ್ನ ಸಂದರ್ಭಗಳನ್ನೇ ನಾಗಮಂಡಲ, ಕ್ವಾಲ, ಆಟ, ನ್ಯಾಮ, ಗೆಂಡ, ಕಂಬಳ ಇವಿಷ್ಟು ಜೊತೆಗೆ ರಾತ್ರಿ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ. ಆದ್ದರಿಂದ ಎಲ್ಲ ಒಂದಲ್ಲ ಒಂದು ಕಡೆಯಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತಿರುವಂಥ ಪುಣ್ಯನಾಡು ಯಾವುದು ಕೇಳಿದ್ರೆ ನಮ್ಮ ಕರಾವಳಿ. ರಾತ್ರಿಗೆ ಒಂದಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯೋದು ಯಾರು ಕೇಳಿದ್ರೆ ನಮ್ಮ ಕರಾವಳಿ. ಯಾರೇ ಎಲ್ಲಿಂದ ಬಂದರೂ ಕೂಡ ಒಂದು ಹೊತ್ತಿನ ಊಟಕ್ಕೆ ಕಷ್ಟವಾಗದಿರುವಂಥ ಭೂಮಿ ಯಾವುದು ಕೇಳಿದ್ರೆ ಅದು ನಮ್ಮ ಕರಾವಳಿ. ಆದ್ದರಿಂದ ನಮ್ಮ ಕರಾವಳಿಯವರು ಎಲ್ಲರೂ ಸೇರಿ ಒಂದು ಉತ್ಸವ ಮಾಡ್ತಾ ಇರುವುದು ಇದು ಕರಾವಳಿಯವರಿಗೆ ಇನ್ನೊಂದು ಮೆರುಗು. ಅದಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆ ಇರಲಿ ಇರಲಿ. ಇವರೇ ನಂಗೆ ಒಂದು ಆಶ್ಚರ್ಯ ಏನು ಕೇಳಿದ್ರೆ, ಇದು ಕಡೆಗೆ ನೀವು ಯಕ್ಷಗಾನಕ್ಕೆ ಅದಕ್ಕೆಲ್ಲ ಇಷ್ಟು ಲೈಟ್ ಹಾಕಿರಿ ಏನೂ ಗೊತ್ತಿಲ್ಲ, ನಂಗೊಬ್ಬನಿಗೆ ಇಷ್ಟು ಲೈಟ್ ಬೇಕಾತಿಲ್ಲ. ಯಾಕಂದರೆ ಮೊದಲೆಲ್ಲ ಹೆಂಗೆ ಕೇಳಿದ್ರೆ ಮೂರು ಟ್ಯೂಬ್ ಲೈಟ್ ಇದ್ದರೆ ಒಂದು ಯಕ್ಷಗಾನ ಆತಿತ್ತು. ಶೇಖರ್ ಸರ್, ಮೂರು ಟ್ಯೂಬ್ ಲೈಟ್ ಇದ್ದರೂ ಒಂದು ಯಕ್ಷಗಾನ, ಎಂಟು ಟ್ಯೂಬ್ ಲೈಟ್ ಇದ್ದರೂ ಒಂದು ನಾಗಮಂಡಲ, ಈಗ 30 ಟ್ಯೂಬ್ ಲೈಟ್ ಇದ್ದರೂ ಒಂದು ಯಕ್ಷಗಾನ ಹಾಕೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಮನುಷ್ಯರು ಏನಾಯ್ತು ಕೇಳಿದ್ರೆ ನಮ್ಮ ಬುದ್ಧಿ ಮತ್ತು ನಮ್ಮ ದೃಷ್ಟಿ ಅನ್ನೋದು ಸಣ್ಣ 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 ಸಣ್ಣದ ಅಥವಾ ಸೌಂಡು ಹಾಗೆ. ಈಗ ನಾವು ಒಬ್ಬ ಮಾತಾಡುವಾಗ ಇಷ್ಟು ಸೌಂಡ್ ಸಾಕತ್, ಕೆಲವು ಸರಿ ಹಾಗಲ್ಲ. ಇವತ್ತಿನ ಸೌಂಡ್ ಸಿಸ್ಟಮ್ ಆ ಯೋಗ ಎಲ್ಲ ಆಗುವಾಗ ಎಷ್ಟು ಬೇಕೋ ಅಷ್ಟು ಚೆಂದ ಇದ್ದಿದ್ದು. ಈ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳದೆಲ್ಲ ಸ್ಕೂಲ್ ಡೇ ಆಗುವಾಗ ನಮ್ಮದು ಕಾರ್ಯಕ್ರಮ ಇತ್ತಂದು ನಾವು ಮುಂದೆ ಕೂತ್ಕೊಂಡು, ಆ ಮಕ್ಕಳು ಪಾಪ ಅವರು ಸಣ್ಣವರು, ಅವ್ರ ಪ್ರಾಯಕ್ಕೆ ಎಷ್ಟು ಡೆಸಿಬಲ್ ಬೇಕೋ ಅಷ್ಟೇ ಡೆಸಿಬಲ್ ಸಾಕಾಗತ್ತಿವ್ರೆ, ಅದಕ್ಕಿಂತ ಹೆಚ್ಚು. ಕೆಲವು ಸರಿ ಮಕ್ಕಳಿಲ್ಲಿ ಬಂದು ನಿಂತು ಕೂಡಲೇ ಇದೀಗ ಎಲ್ ಕೆ ಜಿ ಮಕ್ಕಳಿಂದ ಒಂದು ಹಾಡು ಅಂಬದೇ ತಡ, ಅವ್ಳು ಸೌಂಡ್ ಅದು ಎಷ್ಟು ಏನಂತೇಳಿ ಆಪ್ರೇಟ್ ಮಾಡಿರೋದಿಲ್ಲ, ರಾರ ರಕ್ಕ ಮಂದದಿಸ್ತಾಳೆ.
ಒಂದು ಮಗು ಸ್ಟೇಜಿಂದ ಕೆಳಗೆ ಬಾಡ್ಡೆ ಅಂದಲೇ ಬಿದ್ದಾಯ್ತು. ಅದಕ್ಕಾಗಿ ಈ ಸೌಂಡ್ ಅನ್ನುವುದು ಎಷ್ಟು ಬೇಕು ಅಷ್ಟೇ ಬಿಟ್ಟರೆ ಇದೆಲ್ಲ. ಮತ್ತು ಕೆಲವು ಸರಿ ನಾವೇ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮ ಚೆಂದ ಆಗಲಿ ಅಂತೇಳಿ ಅವರು ಇದೀಗ ನಮ್ಮ ಜೊತೆ ಬೆಂಗಳೂರಲ್ಲಿ, ಹಾಂ ಒಂಚೂರು ಸೌಂಡ್ ಹೆಚ್ಚಿಡಿ ಹೆಚ್ಚಿಡಿ, ಒಂಚೂರು ಎಕ್ಕೋ ಇಡಿ, ಬೆಂಗಳೂರಲ್ಲಿ 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 ಇದೀಗ ಕರಾವಳಿ ಉತ್ಸವ 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 ಇದೆಲ್ಲ ಅಡ್ಡಿಲ್ಲ. ಇದೀಗ ನಮ್ಮ ಜೊತೆ ಮನು ಹಂದಾಡಿ ಹೊಂದಾಡಿ 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 ಮೈಕ್ ಎಲ್ಲ ಬಿದ್ದಿತ್ತು ಅನ್ಸ. ಅದಕ್ಕೋಸ್ಕರ ನಾನು ಈ ಸೌಂಡಿಗೆ ಈ ಲೈಟಿಗೆಲ್ಲ ಸ್ವಲ್ಪ ಹೆದರ್ದು, ಯಾಕಂದರೆ ಈ ಲೈಟನ್ನು ಕಂಟಿನ್ಯೂ ಒಂದು ಗಂಟೆ ಕಂಡು ಕಡಿಕೆ ಕೆಳಗೆ ಬೂಡ್ಸ್ ಹಾಯ್ಕೊಂಬತ್ತಿ ನಾವು ಅದು ಹರಿವಾಣುವ ಹೂಗಿನ ಗುತ್ತಿಯ ಮೈಟಿ ಮಂಡ್ಯ ಬಂಗಡಿಯ ಇಂಥದ್ದೊಂದು ಗೊತ್ತದಿಲ್ಲ ಅಂದರೆ ಆ ಲೈಟ್ ಆ ರೀತಿ ಆಗಿರುತ್ತೆವ್ರೆ. ನಾನು ಲೈಟ್ ಬಗ್ಗೆ ವ್ಯತಿರಿಕ್ತ ಹೇಳೋದಲ್ಲ, ಇಲ್ಲಿನ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳೋದಂದರೆ ಒಬ್ಬ ನಿತ್ರು ಕೂಡ ಅಷ್ಟೇ ಲೈಟ್, 1000 ಜನ ನಿತ್ರು ಕೂಡ ಅಷ್ಟೇ ಲೈಟ್ ಅಂದರೆ ಇದೊಂದು ವ್ಯವಸ್ಥೆ ಇಷ್ಟು ಈ ರೀತಿಯಲ್ಲಿ ಮಾಡಿಕೊಳ್ಳುವುದಂದರೆ ಇದು ನೀವು ಕರಾವಳಿಗರ ಒಂದು ಚಾಲೆಂಜ್ ಮತ್ತು ಕರಾವಳಿಗರ ಒಂದು ಉತ್ಸುಕತೆ ಮತ್ತು ನಿಮ್ಮ ಹೃದಯವಂತಿಕೆ ಬಿಟ್ಟರೆ ಮತ್ತೇನಲ್ಲ. ಯಾಕಂದರೆ 1000 ಜನ ಕಲಾವಿದರನ್ನು ಕರೆಸಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ರಿ. ಮತ್ತು ಇದರ ಇನ್ವಿಟೇಷನ್ ಕೊಡೋಕೆ ಬಂದಾಗ ಕಳೆದ ಫೆಬ್ರವರಿ 5ಕ್ಕೆ ನಾನು ಇಲ್ಲೇ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ. ಸತೀಶ್ ಚಪ್ಪರಕೆ ಅವರ, ಸತೀಶ್ ವಕ್ವಾಡಿ ಅವರದ್ದು ಕೊನೆ 2 ಎಸೆತ ಅಂತೇಳಿ ಒಂದು ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಅಷ್ಟೊತ್ತಿ ನಾನು ಅಲ್ಲೆಲ್ಲ ಒಂದು ಲಾಡ್ಜಲ್ಲಿ ರೂಮಲ್ಲಿ ಇದ್ದಿದೆ. ಇದೇ ಸಂಘಟನೆ ಇವ್ರು ಕಾಗದ ಕೊಡೋಕೆ ಬಂದದ್ದು. ಎಷ್ಟು ಜನ ನೀವೇ ಅದೆಲ್ಲ 48 ಜನ. ಆ ಲಾಡ್ಜ್ ಅವ ಹೆದರಿ ಹೋಯ್ದ, ಅಣ್ಣ ನೀವು ಏನು ಕೇಂದ ನಾನು ಏನಿಲ್ಲ ಮರೆ ಅಂದ. ಇನ್ನೊಮ್ಮೆ ಯಾವಾಗ ಬರ್ತೀರಿ ಸರ್ ಕೇಂದ, ಇನ್ನೊಮ್ಮೆ ಬರುವುದಿಲ್ಲ ಮರೆ ಇಲ್ಲಿಗಂದೆ. ಅವ ಹೆದರಿ ಹೋಯ್ದ, ಬಹುಶಃ ಮತ್ತೆಂತಲ್ಲ ನಾನು ಯಾರೋ ಪುಣ್ಯಾತ್ಮರಿಗೆ ಲಾಡ್ಜ್ ಕೊಟ್ಟೆ ಅಂತ ಎಣಿಸ್ಕೊಳ್ಳ, ಯಾರೋ ಒಬ್ಬ ಕಳ್ಳು ನೀನು ಆ ಲಾಡ್ಜ್ ಕೊಟ್ಟಿದೆ, ಒಂದು 48 ಜನ ಹುಡುಕಿ ಬಂದಿರೋಂದು ಎಣಿಸಿರೋ. ಯಾಕಂದರೆ ಆ ರೀತಿಯ ಅವರ ಉತ್ಸಾಹ ಬರುವಾಗ 48-50 ಜನ ಬಂದು ಒಂದು ಇನ್ವಿಟೇಷನ್ ಕೊಡುವುದಂದರೆ ಅದು ಕಾರ್ಯಕ್ರಮದ ಒಂದು ಉತ್ಸುಕತೆ ಬಿಟ್ಟರೆ ಮತ್ತೇನಲ್ಲ. ಮತ್ತು ಶೇಖರ್ ಸರ್ ಹೇಳಿರು, ಮನುವಣ್ಣ ನೀವು ಬರುವ ತನಕ ಜವಾಬ್ದಾರಿ ನಮ್ಮದೇ, ನೀವು ಏನು ಹೆದರಬೇಡಿ. ನೀವು ಬೆಂಗಳೂರಿಗೆ ಬಂದು ಇಳಿಯುವ ತನಕ ಜವಾಬ್ದಾರಿ ನಂದೇ, ನಿಮ್ಮ ಕೈ ಮುಗುತಿ. ಹೋಗಲ್ಲೋರಿಗೂ ಜವಾಬ್ದಾರಿ ಇಟ್ಕೊಳ್ಳಿ, ಬಸ್ ಎಲ್ಲ ಚುಮ್ಮನೆ ನಿಲ್ವಾರಿ ಹತ್ಕೋ ಹಾಪದ ನಾನು. ಅದು ಹೌದು, ಅವರು ರೂಪೇಶ್ ಸರ್ ಮತ್ತು ಚರಣರೆಲ್ಲ ಎಷ್ಟು ಲೈಕ್ ಏನ್ರಿ ಉಪಚಾರ. ನಂಗೆ ಮಾತಾಡ್ತಾ ಒಂದು ಮನೆ ನಿದ್ರಿ ಬಂದಂಗಿತ್ತು. ಬಸ್ಸಂಗೆ ಬಂದದಕ್ಕೆಲ್ಲ ನಾನು ನಿನ್ನ ನಿದ್ರಿ ಬಿಟ್ಟದ್ದಲ್ಲ. ಇವ್ರ ಉಪಚಾರ ಎಲ್ಲಿವರೆಗೆ ಕೇಂದ್ರೆ, ರಾತ್ರಿ 8:00 ಶುರು ಮಾಡಿರು. ಮನುವಣ್ಣ ಬಸ್ ಹತ್ತಿರ್ಯಾ? ಶೇಖರ್ ಸರ್, ಹೌದು ನಾ ಬಸ್ ಹತ್ತಿದೆ. ಊಟ ಎಲ್ಲ ಆಯ್ತಾ? ಹಾಂ ಊಟ ಎಲ್ಲ ಆಯ್ತು. ಅದಾ ಕಣ್ಣು ಕೂರಿತಷ್ಟೇ ಪಡುಬಿದ್ರಿ ಟೋಲ್ ಗೇಟ್ ದಾಟಿತ್ತು, ರೂಪೇಶ್ರ ಫೋನ್ ಬಂತು. ಮನುವಣ್ಣ ಬಸ್ ಹತ್ತಿರ್ಯಾ? ಹೌದು ಮರ್ರೆ ಬಸ್ ಹತ್ತೀರಿ. ನಿದ್ರಿ ಬಂತ? ಇದಕ್ಕೇನು ಹೇಳ್ತ್ರಿ, ಇದಕ್ಕೇನಂತ್ರಿ? ನಿದ್ರಿ ಬಂದಿತ್ತಂದರೆ ನಾನು ನಿದ್ರಿ ಕಂಡಂಗೆ ಮಾತಾಡಿದ ಅಂತರು. ಇಲ್ಲ, ಹಾಂ ನಿದ್ರಿ ಹದಾ ಕಣ್ಣಿಗೆ ಹತ್ತಿತ್ತಂದೆ. ಸಾಧಾರಣ ಇನ್ನೆಲ್ಲಿ ಬಸ್ ಹೋಯ್ತಂದು ಗೊತ್ತಲ್ಲ, ಹಾಲೆ ಸ್ಕ್ರೀನ್ ಎಲ್ಲ ಹೇಳ್ಕಂಡು ಮನ್ಕಂಡು. ಕಡೆಗೆ ಚರಣ್ರು ಫೋನ್ ಮಾಡ್ರು. ಮನುವಣ್ಣ ಆಗಳು ಫೋನ್ ಮಾಡೋಕೆ ನೆನಪು ಆಯಿತು, ಶೇಖರ್ ಸರ್ ವಿಚಾರಿಸು ಕೇಳಿರ, ನೀವು ಎಲ್ಲಿದ್ದಿರಿ? 12:30 ಆಯ್ತು. ಎಲ್ಲಿದ್ದೆ ಅಂತ ನಾನು ಹೇಳೋದು, ಹಿಂಗೆ ತೆರೆದ್ಕೊಂಡು ಎಲ್ಲೋ ಒಂದು ಹಣಿ ಮರ ತೋರತ್ತೆ ಯಾವ ಊರಂದು ಗೊತ್ತಿಲ್ಲ. ಓ ಬಸ್ಸಂಗಿದ್ರಿ ಮನುವಣ್ಣ? ಹೌದು. 1:30 ರಾತ್ರಿ ಆಯ್ತು. ಮತ್ತೆ ಪುನಃ ಶೇಖರ್ ಸರ್ ಫೋನ್ ಮಾಡ್ರು. ಮನುವಣ್ಣ ನಾವು ಆಗಳಕ್ಕೆ ಹೇಳೋಕೆ ನೆನಪು ಹೋಯ್ತು, ನೀರು ಬಾಟ್ಲಿಲ್ಲ ತಗೊಂಡಿರಿ ಅಲ್ದ? ತಗೊಂಡಿತ್ತು. ಮತ್ತೆ ಪುನಃ 3:00 ಆಯ್ತು. ಶೇಖರ್ ಇವರು ಚರಣರು ಮತ್ತೆ ಪುನಃ ಫೋನ್ ಮಾಡ್ಕೊಂಡು, ದೇವ್ರಣ್ಣ ಇದು ಸುಳ್ಳಲ್ಲ ಸುಳ್ಳು ಹೇಳ್ರೆ ನಾನು ಆಳೆ ಕಣಪ್ಪಿ. ಮತ್ತೆ ಪುನಃ ಫೋನ್ ಮಾಡ್ಕೊಂಡು, ಮನುವಣ್ಣ ಬಸ್ಸಂಗೆ ನಿದ್ರಿ ಲೈಕ್ ಬಂತಲ್ದ? ಹೌದು. ಶೇಖರ್ ಸರ್ ಇಳಿದ್ರ ಮೇಲೆ ಕೇಮ್ದು, ಮನುವಣ್ಣ ರಾತ್ರಿ ನಿದ್ರಿ ಬಂತ? ನಿಮ್ಮ ಒಟ್ಟುಳಿಂಗೆ ಯಾರಿಗಾರೋ ನಿದ್ರಿ ಬತ್ತತ್ತ? ನರ್ಮನ್ಸರ್ ಮನ್ಕಂಬ್ರ ಇದೆಲ್ಲ ಹೇಸಿಗೆ ಅಲ್ದೆ ಮನ್ಕಂಬ್ಗೆ ಬಿಡ್ಲೆ. ಮತ್ತೆ ಕಾರ್ಯಕ್ರಮ ಬುಕ್ಕ ಮಾಡೋಕ್ಕೆ ಫಸ್ಟ್ ಫೋನ್ ಮಾಡಿದ್ದೆ ನಮಗೆ ಶೇಖರ್ ಸರ್, ಕೇಮ್ ಶೇಖರ್ ಸರ್ ಫೋನ್ ಮಾಡಿ. ನೀವು ಫಸ್ಟ್ ಫೋನ್ ಮಾಡಿದಾಗ ನಾನು ಫೋನ್ ಎತ್ತಲಿಲ್ಲ, ಬಹುಶಃ ನಮ್ಮ ಹೆಂಡತಿ ಫೋನ್ ಎತ್ತದು. ಅವಳಿಗೆ ಮಾತಾಡೋದ್ರಲ್ಲಿ ನೋಬಲ್ ಪಾರಿತೋಷಕ ಕೊಡಬೇಕು, ಬರುವ ವರ್ಷ ಇದ್ರ ಒಂದು ಕೊಡೋದಿದ್ರೆ ಅವಳಿಗೆ ಒಂದು ಕೊಟ್ಬಿಡಿ. ಅಲ್ಲ ಅವಳು ಸತ್ಯ ಹೇಳದ್ದು, ನಾನು ಬೆಳಿಗ್ಗೆ ಎದ್ದು ಒಂದು 7:30 ಆಯ್ತು ಅಷ್ಟೇ, ಬೈಲಿಗೆಲ್ಲ ಹೋಗಿ ಬಂದು ಮನೆಯಲ್ಲಿದ್ದೆ. ಇವ್ರಿಗೆ ಫೋನ್ ಮಾಡೋಕು ನನ್ನ ಫೋನ್ ಅವಳೇ ಅಟೆಂಡ್ ಮಾಡು. ಶೇಖರ್ ಸರ್ ಕೇಂದ್ರ ಹದ್ದಾಡಿಯವ್ರು ಇದ್ರ ಕೇಂದ್ರ? ಇಲ್ಲ, ಅವ್ರು ಈಗ ಬೈಲಿಗೆ ಹೋಗಿ ಬಂದ್ರೆ ಈಗ ಟಾಯ್ಲೆಟಿಗೆ ಹೋಗಿರು ಅಂದ್ರು. 10 ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ ನಾನು ಟಾಯ್ಲೆಟಿಂದ ವಾಪಸ್ ಬಂದು. ಮತ್ತೆ ಪುನಃ ಇವರೇ ಫೋನ್ ಮಾಡ್ರು, ಶೇಖರ್ ಸರ್ ಮನುವಣ್ಣ ಹಲೋ ನಮಸ್ಕಾರ, ತಿಂಡಿ ತಿಂದ್ರಿಯಾ? ಎಲ್ಲ ಟಾಯ್ಲೆಟ್ ಹಂಗ? ಕೆಲವೊಮ್ಮೆ ನಾವು ಮಾತನ್ನು ಎಲ್ಲಿ ಕೂಡಿಸಿ ಎಲ್ಲಿ ಇದು ಮಾಡುತ್ತಂದು ಗೊತ್ತಿರೋದಿಲ್ಲ. ಇದೆಲ್ಲ ಬಿಡಿ, ಕೆಲವೊಮ್ಮೆ ಹೋದಲ್ಲಿ ಬಂದಲ್ಲಿ ಒಂದ್ಸರಿ ನನ್ನನ್ನೇ ಕೆಲವರಿಗೆ ಕಂಡಂಗೆ ಹಾಪಿದಿರೋದು, ನಿಮ್ಮನ್ನೆಲ್ಲೋ ಕಂಡಂಗೆ ಇತ್ತಂದು. ಒಂದ್ಸರಿ ಒಂದು ಹೆಂಗೆ ಹೇಳುತ್ತೆ ನನಗೆ, ಅಂಪಾರ್ ಬದಿ ಹಂಗೆ, ನಿನ್ನ ಕೂಡುಟ್ಟು ಎಷ್ಟು ಜನ ಮಗ?
ನನ್ನ ಕೂಡುಟ್ಟು ಒಬ್ಬನೇ, ನಿನ್ನ ಕಣಂಗಿದ್ದಾರೆ ಮತ್ತಾರು ಇಲ್ಲ? ಇಲ್ಲ, ಬಹುಶಃ ಆ ಅಜ್ಜಿಗೆ ನನ್ನ ಪರಿಚಯ ಸಿಕ್ತು, ಓ ಮನು ಅಂದಾಡಿ ಅಂದೇಳಿ ಅಳಿಯರಿಗೂ ಪರಿಚಯ ಸಿಗ್ತಲ್ಲ ಅಂದೇಳಿ ನಂಗೆ ಒಳಗಿಂದೊಳಗೆ ಒಂದು ಹೆಮ್ಮೆ, ಒಳಗಿಂದೊಳಗೆ ಒಂಚೂರು ಅಹಂಕಾರ. ಓ, ನೀವು ನನ್ನ ಎಲ್ಲಿ ಕಂಡಿರಿಯಾ? ಅಲ್ಲ, ನಿನ್ನ ಕೂಡುಟ್ಟು ಎರಡು ನೀವು ಒಂಬಡು ಮಕ್ಕಳ? ಅಲ್ಲ. ಎಂತ ಕಜ್ಜ್ಯ ನಿನ್ನ ನನ್ನೆಲ್ಲಿ ಕಂಡಂಗೆ ಆಯ್ತಾ? ನನ್ನೆಲ್ಲಿ ವೇದಿಕೆಯಲ್ಲಿ ಅಲ್ಲೆಲ್ಲಿ ಕಂಡಿರಿಯ? ವೇದಿಕೆ ಹಿಂಗಲ್ಲ, ಕಳೆದ ವರ್ಷ ನೇರಲ್ಲಿ ಕಟ್ಟಿ ಗಣಪತಿ ಹಿಂಗೆ ಯಾರು ಗಲಾಟೆ ಮಾಡಿದ್ರೆ ಸಮಾನ ಕೊಟ್ಟಿರು ಮರೆ, ಅವ ನಿನ್ನ ಕಂಡಂಗೆ ಇದ್ದ ಅಂದ್ರು. ಇಲ್ಲ ಅಜ್ಜಿ, ನಮ್ಮ ಕೂಡುಟ್ಟು ಯಾರಿಲ್ಲ, ನಾವು ಅಪ್ಪನೇ ಅಂದಿ. ಅದಕ್ಕೆ ಆ ಹೋಲಿಕೆ ಅನ್ನೋದು ಅವುಗಳೆಲ್ಲ ನಮ್ಮಲ್ಲಿ ಕೇಳಕ್ಕೆ ಭಾರಿ ಚಂದ. ನೀವು ಹಾಂಗೆ ಹಿಂಗೆ ಮತ್ತೊಂದು ಕೇಳೋದು ಇರಲಿ, ಅದೇನೇ ಇರಲಿ, ನಮ್ಮಲ್ಲಿ ನಾವು ಮಾತಾಡ್ತಾ ಹೋದರೆ ಬೇಕಾದಷ್ಟು ವಿಚಾರಗಳು ಸಿಗ್ತವೆ. ನಾವು ಪ್ರತಿಯೊಂದು ಕ್ಷಣವನ್ನು ನಗುವಲ್ಲೇ ತಗೊಳಕ್ಕೆ ಬಿಟ್ಟರೆ ಕೆಲವೊಮ್ಮೆ ನಾವು ಮಾತಾಡಿದ ಕೂಡ ತುಂಬ ಬೇಸರ ಮಾಡ್ಕೊಳ್ಳೋವಂಥದ್ದು. ಬೇಸರ ಮಾಡ್ಕೊಳ್ಳೋಕೆ ಬೇಕಾದಷ್ಟು ಕ್ಷಣ ಸಿಗುತ್ತೆ, ಆದರೆ ಸಂತೋಷ ಪಡೋದಕ್ಕೆ ಭಾಳಷ್ಟು ಕ್ಷಣ ಸಿಗುವುದಿಲ್ಲ. ಯಾಕಂದರೆ ಜೀವನ ಭಾಳ ಕ್ಷಣಿಕ, ಇವತ್ತಿದ್ದದ್ದು ನಾಳೆ ಇರುತ್ತೆ ಅಂತ ಹೇಳೋಕ್ಕಿಲ್ಲ. ಅದಕ್ಕಾಗಿ ಸಿಕ್ಕ ಕ್ಷಣವನ್ನು ಆದಷ್ಟು ಬೇಗ ನಾವು ನಕ್ಕಿ ಬಿಡುವುದು ಒಳ್ಳೆಯದು. ಯಾಕಂದರೆ ಅನುದಿನದ ಆರೋಗ್ಯದ ಆದಿಯೇ ನಗು, ಹಲವು ದುಮ್ಮಾನಗಳ ಶಮನವೇ ನಗು, ಚಿಂತೆ ಎಂಬ ವ್ಯಾಧಿಗೆ ಔಷಧವೇ ನಗು, ನೋವು ಮರೆಸುವ ಮಾತ್ರೆಯೇ ನಗು, ದುಗುಡ ದೂರೀಕರಿಸುವ ದಾರಿಯೇ ನಗು, ಕರಾಳ ನೆರಳಿಗೆ ಬೆಳಕಿನ ಛಾಯೆಯೇ ನಗು, ಭಗ್ನ ಭಾವಗಳ ಬೆಸೆವ ಕೊಂಡಿಯೇ ನಗು, ಬತ್ತಿದೆದೆಯ ಭಾವ ಸೆಲೆಯೇ ನಗು, ಆಮೇಲೆ ಹಬ್ಬಿ ಹರಿದ ಹಸಿರೆ ದಾತ್ರಿಯ ನಗು, ಅಗಣಿತ ತಾರೆಗಳ ರಾತ್ರಿಯ ನಗು, ಈ ಕರಾವಳಿ ಉತ್ಸವದಲ್ಲಿ ಸೇರಿದ ಜನಸೋಮ ಹಲ್ಲು ಬಿಕ್ಕಿ ಅಲ್ಲಿ ಕೈಚಪ್ಪಾಳಿ ತಟ್ಟಿದ್ರೆ ಈ ಉತ್ಸವದ ಸಾರ್ಥಕ ನಗು ಅದು ಸಾರ್ಥಕ ನಗು. ಯಾಕಂದ್ರೆ ನಮ್ಗೀಗ ಅಳೋದಕ್ಕೆ ಟೈಮ್ ಇತ್ತು, ನಗುವುದಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ಇದು ಯಾವುದು ಮಾತಾಡುವ ಕಾಲ ಅಲ್ಲ, ಇಮೋಜಿಗಳ ಕಾಲ. ಯಾರಿಗಾರು ಹುಷಾರಿಲ್ಲ ಅಂದ್ರೆ ಸೈ ಆ ವಾಟ್ಸಪ್ ಇಷ್ಟು ರಾಶಿ ಬಿದ್ದಿತ್ತು ನಮ್ಮಲ್ಲಿ, ಈ ಅಂಗಡಿಗೆಲ್ಲ ಹಳೆಯ ಗುಜರಿ ಅಂಗಡಿಗೆಲ್ಲ ಹಳೆಯ ಸ್ಟಾಕ್ ಬಿದ್ದಂಗೆ ವಾಟ್ಸಪ್ಪಲ್ಲಿ. ಆ ಅರ್ಶಿನ ಮುಂಡಿಗೆ ಅದು ಮುಖ ಇತ್ತು ಒಂದು 4-5 ಇಮೋಜಿಗಳು ಅವರು. ಮತ್ತು ಈಗ ನಮ್ಮಲ್ಲೆಲ್ಲ ನಾವು ಫಾಸ್ಟ್ ವಾಟ್ಸಪ್ಪಲ್ಲಿ ಏನು ಕೇಳಿದ್ರೆ ಯಾರೋ ಒಬ್ಬರಿಗೆ ಹುಷಾರಿಲ್ಲ ಅಂದೇಳಿ ಆ ವಾಟ್ಸಪ್ ಹಂಗೆ ಕಳಿಸ್ರಿ ಸೈ, 10th ಗ್ರೂಪಿಗೆ ಹೋಗುವಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ ಇನ್ನು ಆಸ್ಪತ್ರೆಗೆ ಹೋಗಿಲ್ಲ ಜೀವಿದ್ದ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಳಿಸಿ ಆಯ್ತು ನಾವು. ಮತ್ತು ಅವರೇನಾದ್ರು ಮರುದಿವಸ ಹುಷಾರಿಲ್ಲದೇನೋ ಹೆಚ್ಚು ಕಡಿಮೆ ಆದರೆ ಆ ಅರ್ಶಿನದೊಂದು ಮುಖ ಕಳಿಸೋದು, ಅದರಲ್ಲಿ ಎರಡು ಕಣ್ಣೀರು ಹನಿ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾರಿಗಾರು ಬರ್ತ್ಡೇ ಅಂದ್ರೆ ಸೈ ಅದೇ ಮುಖನ ಚೇಂಜ್ ಮಾಡಿ ಏರು ಕಣ್ಣೀರು ಮೇಲೆ ಹಾರು, ಅವರಿಗೆ ಹ್ಯಾಪಿ ಬರ್ತ್ಡೇ. ಇದೇ ನಾವು ಕಳಿಸೋದು ಬಿಟ್ಟರೆ ಮಾತುಕತೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಮೊದಲೆಲ್ಲ ಪತ್ರ ವ್ಯವಹಾರ ಅಂದಿತ್ತು, ಈಗ ಪತ್ರ ವ್ಯವಹಾರ ಮಾಡುವುದೇ ಇಲ್ಲ ನಾವು. ಮೊದಲು ಪತ್ರ ಹೆಂಗೆ ಕೇಂದ್ರೆ ನಾವು ಕ್ಷೇಮ ನೀವು ಕ್ಷೇಮ, ನಿಮ್ಮ ಪತ್ರ ಬಂದು ತಲುಪಿದೆ, ನಮ್ಮ ಪತ್ರ ಬಂದು ತಲುಪಿದೆ ಮೇಲೆ ಉತ್ತರವನ್ನು ಕಳುಹಿಸಿ ಅಂದರೆ ಪತ್ರ ಆಗಲಿ. ಹೌದಾ ಮೇಡಮ್? ಈಗ ಅದು ಯಾವುದು ಪತ್ರ ಬರ್ತಿಲ್ಲ, ಬರೇ ಇದೆ. ಮತ್ತೆ ನೀವು ಒಂದು ತಿಳ್ಕೊಣಿ, ಬೆಳಗತ್ತೆ 7 ಒಳಗೆ ಅಥವಾ 6:30 ಒಳಗೆ ಯಾರು ಗುಡ್ ಮಾರ್ನಿಂಗ್ ಅಂದೇಳಿ ವಾಟ್ಸಪ್ಪಂಗೆ ಮೆಸೇಜ್ ಕಳಿಸ್ತಕಣಿ, ಅವರಂಥ ಹುಸಿ ಕಳ್ರಿಲ್ಲ. ಹಾಂ, ಯಾಕಂದರೆ ಬೆಳಿಗ್ಗೆ ಅಲ್ಲಿ ಮೂಡಣು ಕೆಂಪಾಗಿದೆ, ಸೂರ್ಯನು ಮೂಡಿದ್ದಾನೆ, ಹಕ್ಕಿಯು ಹಾರುತ್ತಿದೆ, ನುಸಿಯು ಗೂಡಿಂದ ಹೆರಗೆ ಬಂದಿದೆ, ಜೇನುನೊಣವು ದುಂಬಿ ಅಲ್ಲಿ ಯಾವುದು ಹೂವಿನ ಮೇಲೆ ಕೂತಿದೆ, ಹಕ್ಕಿಗಳು ಹಾರುತ್ತಿದೆ, ಸಮುದ್ರದಿಂದ ನೀರು ಹೊಳಗೆ ಬಂದು ಜುಳು ಜುಳು ಸ್ನಾದವನ್ನು ಮಾಡುತ್ತಿದೆ, ಶುಭೋದಯವ ಎದ್ದೇಳು ಅಂದ ಇವ ಒಲ್ಲಿ ಹೊರ್ಕಂಡ ಮತ್ತೆ ಮನ್ಕಂಡ. ಆ 7 ಒಳಗೆ ಕಳಿಸ್ತಾರೆ ಕಣಿ, ಅವ್ರನ್ನ ಯಾರನ್ನೂ ನಂಬೇಡಿ. ರಾತ್ರಿ 10:30 ಒಳಗೆ ಯಾರು 10:30 ಮೇಲೆ ಶುಭರಾತ್ರಿ ಅಂತ ಕಳಿಸ್ತಾರೆ ಕಣಿ, ಅವರು ಹಸಿ ಕಳ್ರೆ ಅವರು ಮನ್ಕಂತಿಲ್ಲ, ಯಾರಿಗೂ ಮನ್ಕಂಬಿಡುವುದಿಲ್ಲ. ಆದ್ದರಿಂದ ವಾಟ್ಸಪ್ಪಲ್ಲಿ ಶುಭೋದಯ ಅಲ್ಲ, ಎದುರು ನಿಂತ್ರಕೊಳ್ಳೇ ಒಂದು ಶುಭೋದಯ, ನಮಸ್ಕಾರ ಹಾಂಗೆ ಹಿಂಗೆ ಅಂಥೇಳಿ ವಾಟ್ಸಪ್ಪಲ್ಲಿ ಹೇಗಳಿಗೂ ಮಾತಾಡ್ಲಕ್ಕೆ. ನಮ್ಮದೇ ಒಂದು ವಾಟ್ಸಪ್ ಅಂದ್ಕೊಳ್ಳಿ ನೆನಪಾಯ್ತು, ನಮ್ಮಲ್ಲಿ ಕೆಲವರೆಲ್ಲ ಊರ್ ಮನೆಗೆಲ್ಲ ಗ್ರೂಪಿಗೆಲ್ಲ ಹೆಸರಿಡುವುದಿರುತ್ತೆ, ಇಂಥ ಗೆಳೆಯರ ಬಳಗ ಅಂಥ ಗೆಳೆಯರ ಬಳಗ ಅಂದಿಟ್ಟಿರೋದಿಲ್ಲ, ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹೆಸರಿಡುವುದಿರುತ್ತೆ, ಊರ್ ದೇವ್ರ ಹೆಸರು ತಕೊಂಡು ಬೊಬ್ಬರಿಯ ಫ್ರೆಂಡ್ಸ್. ಬೊಬ್ಬರಿನಿಗೆ ಯಾರು ಫ್ರೆಂಡ್ಸ್ ಹತ್ರ? ಹಾ, ಜಟ್ಟಿಗ ಫ್ರೆಂಡ್ಸ್, ರಾವ್ ಫ್ರೆಂಡ್ಸ್, ರಾವ್ ಫ್ರೆಂಡ್ಸೇ ಫ್ರೆಂಡ್ಸ್ ಆತಿಲ್ಲ ನಾವು ಯಾರು ದೇವರಿಗೆ. ನೆನಪಿಟ್ಕಣಿ, ಶ್ರೀ ಬೊಬ್ಬರಿಯ ದೇವರ ಬೊಬ್ಬರಿಯ ದೈವದ ಗೆಳೆಯರ ಬಳಗ, ಬೊಬ್ಬರಿಯ ದೈವದ ಗೆಳೆಯರ ಬಳಗ ವಾಟ್ಸಪ್ ಗ್ರೂಪ್ ಹಿಂಗೆ ಹಾಕಿಬಿಟ್ರೆ ಡೈರೆಕ್ಟ್ ವಾಟ್ಸ್ ಎಂತಂದ್ರು ಬೊಬ್ಬರಿಯ ಫ್ರೆಂಡ್ಸ್, ಬೊಬ್ಬರಿನ ಫ್ರೆಂಡ್ಸ್ ಹಾಕಿದ್ರೆ ಮೇಲೆ ಹೋಯ್ಕೆ ನಾವು ಬೊಬ್ಬರನೊಟ್ಟಿಗೆ. ಅದಕ್ಕೋಸ್ಕರ ದೇವರದ್ದು ಗ್ರೂಪ್ ಎಲ್ಲ ಮಾಡುವಾಗ ಜಾಗ್ರತೆಯಿಂದ ಗೆಳೆಯರ ಬಳಗ ಆ ದೇವ್ರ ಹೆಸರಿಟ್ಟು ಭಕ್ತರ ಬಳಗ ಹಾಂಗೆ ಹಾಕ್ಬೇಕು ಬಿಟ್ರೆ ಮತ್ತೇನಲ್ಲ. ಅದಕ್ಕೆ ಪತ್ರ ವ್ಯವಹಾರ ಇದ್ದಿದ್ದಲ್ಲ, ನಾವು ಕ್ಷೇಮ ನೀವು ಕ್ಷೇಮ ನಿಮ್ಮವರೆಲ್ಲರೂ ಕ್ಷೇಮವೆಂದು ನಂಬಿರುತ್ತೇವೆ, ಇದೆಲ್ಲ ಹೌದು. ಇದು ಬಿಟ್ಕೊಂಡು ಕಂಡಿರಿ, ಈಗ ಪತ್ರ ಬರುವುದಿಲ್ಲ, ವಾಟ್ಸಪ್ಪಲ್ಲೇ ಬರುವುದು ಎಲ್ಲ ಕಳಿಸು. ಈಗ ಬರುವುದು ಒಂದೇ ಪತ್ರ, ಎಲ್ಲರಿಗೂ ಅನುಭವ ಇರ್ಬೋದು. ಮಾರ್ಚ್ ಎಂಡ್ ಬ್ಯಾಂಕ್ ಮತ್ತು ಸೊಸೈಟಿ ಮಾತ್ರ ಪತ್ರ ಬಪ್ಪದು. ಈಗ ಆ ಪತ್ರದಲ್ಲಿ ಇಷ್ಟೇ ಇರ್ಬೋದು, ನಿಮ್ಮದು ಸಾಲದ ಕಂತು ಡ್ಯೂ ಯಾವುದು ಅವಧಿ ಮೀರಿದೆ,
ಈ ಪತ್ರ ಬಂದ ನಂತರ 10 ದಿವಸದೊಳಗಾಗಿ ಬ್ಯಾಂಕಿನ ಮ್ಯಾನೇಜರನ್ನು ಬಂದು ಸಂಪರ್ಕಿಸತಕ್ಕದ್ದು. ಇಷ್ಟೇ, ನಾನು ಕ್ಷೇಮ ಇಲ್ಲ, ನೀನು ಕ್ಷೇಮ ಇಲ್ಲ. ಈಗ ಬರುವ ಪತ್ರ ಇದೇ ಬಿಟ್ಟರೆ ಮತ್ತಾವ ಪತ್ರವೂ ಮನೆ ಬರುವುದಿಲ್ಲ. ಆದ್ದರಿಂದ ಪತ್ರ ವ್ಯವಹಾರಗಳನ್ನು ಇಟ್ಕೊಳ್ಳಿ, ಸ್ವಲ್ಪ ಬರೆಯುವುದೆಲ್ಲ ಆಗುತ್ತೆ. ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲೇ ಇದ್ದಾರೆ, ಕಾವಡಿಯಲ್ಲಿ ರೈ ಅಂಥೇಳಿ ಒಬ್ಬರು ಇದ್ದಾರೆ, ಅವ್ರ ಹೆಸರು ನೆನಪಾಯಿತು, ರೈ ಅಂಥೇಳಿ. ಅವ್ರು ಆಯುರ್ವೇದಿಕ್ ಡಾಕ್ಟರ್ ಅಂತ ಕಾಣುತ್ತೆ. ಈಗಲೂ ನನಗೆ ಅವ್ರು ಅವಾಗವಾಗ ಒಂದು ಪತ್ರ ಬರೀತಾ ಇರ್ತಾರೆ ಮನೆಗೆ. ಅಂದರೆ ಪತ್ರ ವ್ಯವಹಾರಗಳನ್ನು ಇಟ್ಕೊಳ್ಳಿ. ಮೊಬೈಲಲ್ಲೇ ಮಾತಾಡ್ತಾ ಕಾಲ ಕಳೆದ್ರೆ ನಿಜವಾಗಿಯೂ ಅದು ನಮ್ಮ ಜೀವನ ಅಲ್ಲ. ಎಷ್ಟು ಮಾತಾಡ್ಬೋದು ಮನೆಯಲ್ಲಿ? ಅದಕ್ಕೆ ನಂದೇ ಒಂದು ವಾಟ್ಸಪ್ಪಲ್ಲಿ ಒಂದು ಅಭಿಮಾನಿ ಗ್ರೂಪ್ ಮಾಡಿರು, ಸುಮಾರು ಗ್ರೂಪ್ ಮಾಡಿರು, ಫೇಸ್ಬುಕ್ಕು ವಾಟ್ಸಪ್ ಅದರಂಗೆಲ್ಲ. ವಾಟ್ಸಪ್ಪಲ್ಲಿ ಒಂದು ಮನು ಹಂದಾಡಿ ಅಭಿಮಾನಿ ಬಳಗ ಅಂತೇಳಿ ಮಾಡ್ಕೊಂಡ್ರು. ಈಗಲ್ಲ, 2 ವರ್ಷದ ಹಿಂದೆ. ಆ ಗ್ರೂಪ್ ಇಲ್ಲ ಈಗ, ನಾನೇ ತೆಗೆದಾಕು ಕೇಳು. ಅದರಲ್ಲಿ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಅಲ್ಲಿ ಎಲ್ಲರೂ ಹಾವು ಬಂದ್ರೆ ಹಾವಿನ ಚಿತ್ರ ಕಳಿಸೋದು, ಅಲ್ಲೆಲ್ಲರೂ ಸ್ಕೂಟಿ ತಗೊಂಡ್ರೆ ಸ್ಕೂಟಿ ಚಿತ್ರ ಕಳಿಸೋದು, ಇದೊಂದು ಬೈಕ್ ಸೇಲಿಗಿದೆ ಅಂತ ಕಳಿಸೋದು. ಅದಕ್ಕೊಂದು ನಮ್ಮದೊಂದು ಗ್ರೂಪ್. ಆಮೇಲೆ ಇಂಥದ್ದೊಂದು ಹೋಟೆಲಲ್ಲಿ ಸೇಲಿಗಿದೆ ಅಂತ ಕಳಿಸೋದು, ಇದೆಲ್ಲ ಗ್ರೂಪ್. ಕೆಲವು ಸರಿ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಅಪರೂಪಕ್ಕೊಂದು ಫೋಟೋ ಕಳಿಸ್ತಿದ್ದೀರಿ. ನಾನು ಹೇಳಿದೆ, ನೀವು ಬರೇ ಫೋಟೋ ಕಳಿಸಿ ಒಂದು ಗ್ರೂಪ್ ಅಂತ ಮಾಡ್ಕೊಂಬೇಡಿ, ಅಭಿಮಾನಿಗೆ ಗ್ರೂಪ್ ಆಗುವಷ್ಟು ದೊಡ್ಡ ಜನ ಅಲ್ಲ ನಾನಂದೆ. ಇಲ್ಲ ಮನೋಣ್ಣ, ನಮಗೆ ನಿಮ್ಮ ಮೇಲಷ್ಟು ಅಭಿಮಾನ, ನೀವು ಸುಮ್ಮನಿರಿ, ಇರಲಿ, ನಾವು ಅದನ್ನು ಮೇಂಟೈನ್ ಮಾಡ್ತೋಂದು. ದಿವಸ ಒಬ್ಬರೊಬ್ಬರನ್ನೇ ಸೇರಿಸೋದು, ಒಬ್ಬರೊಬ್ಬರೇ ಬಿಟ್ಟು ಹೋಗೋದು, ಇದೆಲ್ಲ ಆಗ್ತಿದ್ದೀವಿ. ಕಡಿಕೆಲ್ಲ ಹೇಳ್ರೆ, ನೀವು ಬರೇ ಗ್ರೂಪ್ ಮಾಡೋದಲ್ಲ, ಇದರಲ್ಲಿ ಮನುವಣ್ಣನ ಕಾರ್ಯಕ್ರಮ ಇದ್ದರೆ ಅದರನ್ನು ಪೋಸ್ಟ್ ಮಾಡಿ ಅಂತ. ಆಯ್ತಂದೇಳಿ ಆದರೂ ಅವ್ರು ಹೇಳೋದ್ಕೆಂತಿಲ್ಲ, ಅವರಷ್ಟಿಗೆ ಅವ್ರು ಮಾಡ್ತಾ ಇಪ್ಪದು. ಕೆಲವು ಸರಿ ರಾತ್ರಿ 11 ಗಂಟೆ ಮೇಲೆ ಕಾಣಕ್ಕೆ ಕೆಲವು ವಾಟ್ಸಪ್ ಗ್ರೂಪಂಗೆ ಗಲಾಟೆ ಆಗ್ಬೋದು. ಏಯ್, ನೀನೆಂತ ಹೇಳೋದ, ನೀನೆಂತ ಹೇಳೋದ, ಏಯ್ ಅಡ್ಮಿನ್ ಎಲ್ಲಿದ್ದ, ಅವನನ್ನು ತೆಗೆದಾಕಿ. ಏನು ತೆಗೋಕು, ತಹಶೀಲ್ದಾರ ಬರ್ಕ ವಾಟ್ಸಪ್ ಗ್ರೂಪಿಗೆ, ಏನಿಲ್ಲ, ಅಲ್ಲೇ ತೆಗೆದು ಡಿಲೀಟ್ ಮಾಡಿ ಹಾಕರ್ ಸರ್. ಅಷ್ಟಲ್ಲ, ಅದರಲ್ಲಿ ನಂದು ಒಂದು ಗ್ರೂಪ್. ಅವಾಗ ಯಾರೋ ಬೇರೆ ಏನು ಹಾಕಬೇಡಿ, ಮನುವಣ್ಣಂದ ವಿಷಯ ಇದ್ರೆ ಮಾತ್ರ ಹಾಕಿ ಅಂದೇಳಿ ಹಾಕ್ರು. ಒಂದು ದಿವಸ ಯಾರೋ ನಮ್ಮೂರಿಗೆ ಒಬ್ಬರು ತೀರಿ ಹೋ ಅಣ್ಣಪ್ಪ ಅಂಬರ್, ಆ ತೀರಿ ಹೋದನ್ನು ತೆಗೆದು ನನ್ನ ಗ್ರೂಪಿಗೆ ಹಾಕಿಬಿಟ್ರು. ಇದೀಗ ಅಣ್ಣಪ್ಪ ಎನ್ನುವರು ತೀರಿ ಹೋಗಿದ್ದಾರೆ, ಉಳಿದವರೆಲ್ಲ ತಯಾರಾಯಿ. ಅವ್ರಿಗೆ ಅಣ್ಣಪ್ಪ ಅಂದರೆ ಯಾರಂದೇ ಗೊತ್ತಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ರೀಪ್ ಪಕಾಶಿ ಎಲ್ಲ ಬಂತು. ಆ ಸೊತ್ತರಿ ರೀಪ್ ಪಕಾಶಿ ಅಂದರೆ ಎಂಥದೇ ಅದು, ರಿಪ್ಪ ರಿಪ್ಪೋ ಹಪ್ಪೋ ನಂಗೆ ಗೊತ್ತಲ್ಲ. ಓಂ ಶಾಂತಿ ಎಲ್ಲ ಬಂತು. ಅಷ್ಟೊತ್ತಿಗೆ ಆ ಗ್ರೂಪ್ ಅಡ್ಮಿನಿ ಹೇಳಿದೆ, ಕಾಣಿ ಮಾರೆ ಗ್ರೂಪಂಗೆ ಬರೀ ರಗಳಿ ಮಾಡ್ತೀರಿ ಅಂದ್ರೆ. ಗ್ರೂಪ್ ಅಡ್ಮಿನಿ ಸಿಟ್ಟು ಬಂತು. ಏಯ್, ಇದು ಅವ್ರ ಕಡೆ ಕೂಡಲೇ ಮೆಸೇಜ್ ಬರೆದು ಹಾಕ್ರ, ನೋಡಿ ಇದು ಮನು ಹಂದಾಡಿಯವರ ಅಭಿಮಾನಿ ಗ್ರೂಪ್, ಆದ್ದರಿಂದ ಇಲ್ಲಿ ಬೇರೆ ಯಾರೂ ಸತ್ರ ಹಾಕುವಂಗಿಲ್ಲ. ಎಂತ ಚಪ್ಪಾಳೆ ತೊಟ್ಟಿದೆ ಅಂತ ನಾ ಸತ್ರ ಹಾಕ್ಕಂದೇಳಿಯ? ಇದೆಲ್ಲ ಹೇಸಿಗೆ ಅಲ್ಲದೆ, ಅದಕ್ಕೆ ಈ ಅಭಿಮಾನಿ ಗ್ರೂಪ್ ಇವೆಲ್ಲವೂ ಕೂಡ ಅಷ್ಟಷ್ಟೇ ಮಟ್ಟಕ್ಕಿದ್ರೆ ಮಾತ್ರ ಚಂದ. ಕೆಲವು ಸರಿ ಫೋಟೋ ತೆಗೆಯುವಾಗ ಮಾಡುವಾಗ ಸರ್ ನಾವು ಫೋಟೋ ತೆಗೆಯುವ ಅನ್ನೋದು ಹಾಗೆ ಹೀಗೆಲ್ಲ, ಅವೆಲ್ಲವೂ ಕೂಡ ಖುಷಿ ಕೊಡಿಸ್ತದೆ. ಆದರೆ ಅವೆಲ್ಲವೂ ಕೂಡ ಒಂದು ಮಿತಿಯೊಳಗಿದ್ದರೆ ಮಾತ್ರ ಚಂದ್ರ ನಂದಂತೇಳಿ ನಾನು ಹೇಳೋದಲ್ಲ. ಯಾಕಂದರೆ ವಾಟ್ಸಪ್ ಬಿಟ್ಟು ಕೂಡ ಹೊರಗೊಂದು ಜೀವನ ಅಂತಿತ್ತು, ಹೊರಗೊಂದು ಬದುಕು ಅಂತಿರೋದು. ಆ ಫೇಸ್ಬುಕ್ ಬಿಟ್ಟು ಕೂಡ ನಮಗೆ ಹೊರಗೊಂದು ಬದುಕು ಅಂತಿರುತ್ತೆ. ಇವರೇ ಆ ಬಾಟ್ಲಿ ನಾನು ಹೇಳೋದಕ್ಕೆ ಅಂತೇಳಿ ಗೋಳಿಗೆ ಚಂಡು ಬೀಳುತ್ತ. ಇರಲಿ, ಹೀಗೆ ಮಾತಾಡ್ತಾ ಹೋದರೆ ನಮ್ಮಲ್ಲಿ ಬೇಕಾದಷ್ಟು ವಿಚಾರ. ಆದರೆ ಈ ನಾವು ಬಸ್ ಬುಕ್ ಮಾಡುವಾಗ ಶೇಖರ್ ಸರ್ ಹೇಳಿದ್ರು, ಸರ್ ನಮ್ಗೆ ಯಾವ ಬಸ್ ಅಡ್ಡಿಲ್ಲ, ಅದು ಅಡ್ಡಿಲ್ಲ, ನಮ್ಗೆ ಯಾವ್ದಾರು ಒಂದು ಅಡ್ಡಿಲ್ಲ ಸರ್, ಒಟ್ಟು ಬೆಂಗಳೂರಿಗೆ ಬಂದು ಇಳಿದ್ರೆ ಸೈ, ಬೆಂಗಳೂರಿಗೆ ಬಂದ್ರ ಮೇಲೆ ನೀವು ನನ್ನ ಕರ್ಕೊಂಡು ಹಾಕಿ, ನಂಗೆ ದಾರಿಗೆ ಓದತ್ತಿಲ್ಲ. ಯಾಕಂದ್ರೆ ನಮ್ಮದು ಹೆಮ್ಮಾಡಿ ಅಲ್ಲ, ಹಂದಾಡಿ ಅಲ್ಲ, ಕುಂದಾಪುರ ಕೋಟೇಶ್ವರ ಅಲ್ಲ, ಅಲ್ಲಿಂದ ಶುರು ಮಾಡ್ತಾರೆ ಗುರುಗುಂಟಿ ಪಾಳ್ಯ ಅಂದೇಳಿ. ಇವ್ರು ಫೋನ್ ಮಾಡಿ ಕೇಂದ್ರ ಎಲ್ಲಿದ್ರಿ ಅಂದೇಳಿ, ನಮಗಾರೂ ಗೊತ್ತಲ್ಲ, ನಾನು ಅಂಗಡಿ ಬೋರ್ಡ್ ಹೆಸರುಗಳು ಸರ್ ಇಂಥಲ್ಲಿತ್ತು ಇಂಥಲ್ಲಿತ್ತು ಅಂದೇಳಿ. ನಮ್ಮಲ್ಲಿ ಕೆಲವರು ಕೇರಳದವ್ರು ಬರುವುದಿರುತ್ತೆ, ಕೇರಳದವ್ರು ಬಂದು ನಮ್ಮಲ್ಲಿ ಭಾಷಾಭಿಮಾನ ಎಷ್ಟು ಕೇಳೋದಕ್ಕೆ, ಕೇರಳದವ್ರು ಬಂದು ಕಾರ್ ನಿಲ್ಲಿಸಿ ನಮ್ಮ ಹತ್ರ ಕೇಂದಿರುತ್ತೆ ಏನಂತೇಳಿ. ಅದೆಂತಂದ್ರೆ ಅವರಿಗೆ ಹೆಚ್ಚಾಗಿ ನಮ್ಮಲ್ಲಿ ಕೊಲ್ಲೂರು ಮುಕಾಂಬಿಕ ದೇವಸ್ಥಾನಕ್ಕೆ ಹೋಗ್ತಾರೆ ಅವರು. ಒಟ್ಟೊತ್ತಿ ನಮ್ಮವರೆಲ್ಲ ಬಂದು ಅವರು ಕೇರಳದವರು, ಅವ್ರ ಎ ಸಿ ಕಾರಿನ ಗ್ಲಾಸ್ ಎಲ್ಲ ಇಳಿಸೋದಿಲ್ಲ, ಅಲ್ಲೇ ಗ್ಲಾಸ್ ಒಳಗೆ ಹೈಕಂಡು ಕೊಲ್ಲೂರು ಮುಗಾಂಬಿಕ ಅಂಬದವ್ರು ಎಂತ ಹೇಳಿದ್ರೆ ನಂಗೆ ಗೊತ್ತಲ್ಲ. ಕುಂದಾಪುರ ಬಸ್ ಸ್ಟ್ಯಾಂಡಂಗೆ ಅಥವಾ ಬ್ರಹ್ಮವರ್ದಂಗೆಲ್ಲ ನಿಂತ್ಕೊಂಡು ಹಿಂಗೆ ಮಾಡಿ ಗ್ಲಾಸ್ ಇಳಿಸಿ ಕೊಲ್ಲೂರು ಮುಗಾಂಬಿಗ, ನಮ್ಗವ್ರು ಅಡ್ಡನಾಮದಂಗೆ ಗೊತ್ತಾಯ್ಕೆ ಇವರು ಕರ ಇವರು ಎಲ್ಲಿ ಕೊಲ್ಲೂರಿನವ್ರು ಅಂತೇಳಿ ಆ ವಿಭೂತಿಯಿಂದ ಕೊಲ್ಲೂರು ಮುಗಾಂಬಿಕ. ಅಷ್ಟೊತ್ತಿಗೆ ನಂಬದಿಯರೆಲ್ಲ ಒಟ್ಟಾಗೇ ಆಯ್ತು. ಅಷ್ಟೊತ್ತಿಗೆ ನಾವು ಭಾಷಾಭಿಮಾನ ಬಿಡುವುದಲ್ಲ, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರೆ ಸಾಕು ಬಿಟ್ಟರೆ ನಮ್ಮದೇ ಭಾಷೆ ಅಂತೇಳಿ ಎಲ್ಲೂ ಹಿಡ್ಕೊಳ್ಳಿ. ಎಲ್ಲೇ ಯಾವುದೇ ಊರಿನವ್ರು ಎಲ್ಲೇ ದಾರಿ ಕೇಳಲಿ,
ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದರೆ ಸಾಕು. ಆ ಅರ್ಥ ಆಗುವ ರೀತಿಯಲ್ಲಿ ಹೇಳುವ ಭಾಷೆಗೆ ಹೃದಯದ ಭಾಷೆ ಅಂತ ಹೆಸರು. ಎಲ್ಲರಿಗೂ ಹೃದಯದೊಂದು ಭಾಷೆ ಇದ್ದರೆ ಸಾಕು. ನಾವು ನಮ್ಮಲ್ಲಿ ಕಾಣ ಕೆಲವರು ಆ ಕೊಲ್ಲೂರು ಮುಗಾಂಬಿಕೆ ಅಂದೆ ಸಾಕು, ಆ ಎ ಸಿ ಕಾರ್ ಗ್ಲಾಸ್ ಇಳಿಸೋದಿಲ್ಲ, ಅದಕ್ಕೆ ಮಂಡಿಗೆ ಒಂದ್ಸಿದ್ದು ಎಣ್ಣೆ ಹಾಕೋಣ, ಹಿಂಗೆ ತಗೊಂಡು ಹೋಗೋಣ, ಅದಕ್ಕೆ ಬೆಚ್ಚಿ ಕೊಲ್ಲೂರು ಮುಗಾಂಬಿಕಾ ಕುಂದಾಪುರ ಸ್ಟ್ರೈಟ್ ಆ್ಯಂಡ್ ಹೆಮ್ ಮಾಡಿ ಟೇಕ್ ರೈಟ್ ಆ್ಯಂಡ್ ಮೋಟರ್ ಕೊಲ್ಲೂರು. ಇನ್ನು ಜೀವಮಾನಕ್ಕೂ ಅವನು ಕೊಲ್ಲೂರು ಬಿಟ್ಟು ಮತ್ತೆಲ್ಲ ಬದಿ ಹೊತ್ತ ಆ ನಮ್ಮನೆ ದಾರಿ ತಪ್ಪಿಸಿಬಿಡತ್ತೆ ನಾವು. ಅಂದರೆ ಇನ್ನೊಬ್ರು ಕೇಳಿದಾಗ, ಇನ್ನೊಬ್ರು ಮಾಡಿದಾಗ ಆ ಭಾಷೆಯನ್ನು ನಮ್ಮಲ್ಲಿ, ನಮ್ಮ ಭಾಷೆ ನಮ್ಗೆ ಎಲ್ಲೋದರೂ ಬೇಕಾದ, ಆದರೆ ಇನ್ನೊಬ್ಬ ಏನಾದರೂ ಕೇಂದಾಗ ಅವನ ಭಾಷೆಯಲ್ಲಿ ನಾವು ವ್ಯವಹಾರ ಮಾಡುವುದೇ ಅದು ಭಾಷಾಭಿಮಾನ, ಅದು ಭಾಷಾ ಪ್ರೀತಿ. ಆದ್ದರಿಂದ ಈ ಭಾಷಾಭಿಮಾನವ ಇಟ್ಕೊಂಡು, ಊರಿನ ಅಭಿಮಾನವನ್ನು ಇಟ್ಕೊಂಡು ಈ ರೀತಿ ಕರಾವಳಿ ಒಂದು ಉತ್ಸವವನ್ನು ಆಚರಿಸುವಂಥ ನಿಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಆಭಾರಿಗಳಂತ ಹೇಳ್ತಾ ಇಲ್ಲಿ ಕಡೆಗೆ ಕಾರ್ಯಕ್ರಮ ರಾಕೇಶ್ ಅವರದ್ದು ಮಾತ್ರ, ಮತ್ತೆಂತ ಇಲ್ಲ ಸರ್, ಮಕ್ಕಳದ್ದು ಹಾಡುದು ಎಂತ ಇಲ್ಲ ಸರ್. ಯಾಕಂದರೆ ಈ ಹಾಡು ಕಾರ್ಯಕ್ರಮ ಎಲ್ಲಿದ್ದರೆ ನಾನು ಮೊದಲೇ ಬಿಟ್ಟುಕೊಡೋದು ಇವರೇ, ಮತ್ತು ಡ್ಯಾನ್ಸ್ ಕಾರ್ಯಕ್ರಮ ಇದ್ರೆ ಹಂಗೆ. ಇದೀಗ ಮನು ಹೊಂದಾಡಿಯವರ ನಗೆ ಹಬ್ಬ ಒಂದು ಡ್ಯಾನ್ಸಿನ ನಂತರ, ಈಗ ಎಡಿಟ್ ಮಾಡೋದು ಸಾಂಗ್ ಮಾಡ್ರೆ ಒಂದು 10-15 ಒಟ್ಟಿಗೆ ಸಾಂಗ್, 20 ನಿಮಿಷ ಒಂದೇ ಡ್ಯಾನ್ಸ್ ಇರತ್ತೆ. ಅದು ಈಗಿನ ಹಾಡಂತೂ ಒಂದು ಟ್ರೆಂಡ್. ಅಂದರೆ ನಿನ್ನೆ ಕಂಡಕ್ಟರ್ಗೆ ಅಂತ ಅಲ್ಲ ಬಸ್ ಹಂಗೆ, ಯಾರೋ ಲಗೇಜ್ ಬಿಟ್ಟೋ ಇರು, ನೀವ ಇದು ನಿಮ್ದು ಹಾಕೆ ಅಂತ ಅಲ್ಲೊಬ್ಬಳು ಹೇಳ್ತಾಳೆ, ಕರಿಮಾಣಿ ಮಾಲೀಕನಾಕೆ ಅಂತ ಎಲ್ಲಿ ಹೊರ ಅದೊಂದು ಟ್ರೆಂಡ್ ಆಗಿಬಿಟ್ಟೈತೆ. ಈಗ ಇವ್ರು ಬಸ್ ಬುಕ್ ಮಾಡೋದನ್ನೋದೇ ಹೇಳಲ್ಲ ಸರ್, ನಂಗೆ ಹಾಗಲ್ಲ ಹಿಂಗೆ ಅಡ್ಡಿಲ್ಲ ಯಾವ್ದಾದ್ರು ಒಡ್ಡಿಲ್ಲ ಅಂದೆ. ಆದರೆ ಮತ್ತೆ ಕೆಲವರು ಈ ಬಸ್ ಬುಕ್ಕಿಂಗ್ ಆಫೀಸಿಗೆ ಫೋನ್ ಮಾಡಿ ಹೇಳೋದಿರುತ್ತೆ, ಸರ್ ನನಗೆ ಬೆಂಗಳೂರಿಗೆ ಹೋಯ್ಕಿತ್ತಲ್ಲ, ಹೌದು ಬಸ್ ಕೆಳಗೆ ಕೊಡೋದಾ ಮೇಲೆ ಕೊಡೋದಾ? ಒಂದು ಬಸ್ ಟಿಕೆಟ್ ಬುಕ್ ಮಾಡೋಕೆ ನಾವು ಎಷ್ಟು ಹಠ ಮಾಡತ್ ಕಣಿ ಅವ್ರ ಹತ್ರ, ಇದೇ ಹಠ ನಾವು ಓದೋದು ಬರೋದ್ರಂಗೆ ಮಾಡೋದಿಲ್ಲ. ಸರ್ ನಂಗೆ ಫ್ರಂಟ್ ಸೀಟ್ ಬೇಡ, ಎರಡನೇದು ಕೊಡಿ, ಕೆಳಗೆ ಕೊಡಿ, ಟೈರ್ ಮೇಲೆ ಬೇಡ, ಮತ್ತೇನು ಟೈರ್ ಇಡಿ ಮನ್ಕಂದ, ಟೈರ್ ಮೇಲೆ ಬೇಡ, ನನಗೆ ಒಂಚೂರು ಹಿಂಗಿರ್ಕು, ಅಲ್ಲಿ ಪ್ಲಗ್ ಇರ್ಕು, ಅಲ್ಲಿ ಅದಿರ್ಕು ಇದಿರ್ಕು, ಸಿಂಗಲ್ ಸೀಟ್ ಆಚೀಚಿ ಬೇರೆಯವ್ರು ಇಪ್ಪಕಾಗ. ಇವರಿಗೆ ಆ್ಯಂಬುಲೆನ್ಸ್ ಹಂಗೆ ಬಂದ್ರೇನು ಬೆಂಗಳೂರವರಿಗೆ? ಯಾರೂ ಇರಲ್ಲ, ಒಬ್ಬರೇ ಮನ್ಕ ಬಂದ್ರೆ ಸಹ ಆಕ್ಸಿಜನ್ ಸಿಲಿಂಡ್ರು ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲೂ ಏಕಾಂಗಿ ಇರಬೇಕು, ಅವ್ರು ಇರಬಾರ್ದು ಇವ್ರು ಇರಬಾರ್ದು ಅಂತೇಳಿ ಹಠ ಇಡುವುದಲ್ಲ ಇರುತ್ತದೆ. ಆದರೆ ನಾನು ನಿನ್ನೆ ರಾತ್ರಿ ಬಸ್ ಹಂಗೆ ಬಪ್ಪತ್ತೇನೆ, ಈ ಇದ್ರ ಮೂಲಕ ನಾನು ಈ ಎಲ್ಲ ಸ್ಲೀಪರ್ ಕೋಚ್ ಬಸ್ಸಿನವ್ರ ಹತ್ರ ಕೇಳ್ಕಂದು ಏನು ಕೇಳಿದ್ರೆ, ಮನ್ಕಂಕ್ ವ್ಯವಸ್ಥೆ ಇತ್ತು, ಹೊದ್ಕಂಕ್ ಒಲ್ಲಿ ಇತ್ತು, ತಲೆದಿಂಬಿತ್ತು, ನೀರು ಬಾಟ್ಲಿ ಬೆಚ್ಚುಕಿತ್ತು, ಬ್ಯಾಗ್ ಬೆಚ್ಚುಕಿತ್ತು, ನಿಮ್ಮ ಕೈ ಮುಗಿತಿ ಅಣ್ಣ, ಮೆಟ್ಟು ಬೆಚ್ಚುಕೊಂಡು ಜಾಗ ಇಲ್ಲ ಅದ್ರ ಎಂತ ಹೆಚ್ಚಿಗೆ ಕೊರ್ಲಿ ಕಟ್ಕಂಬ್ದ ಮೆಟ್ಟು ತಲೆಡಿ ಇಟ್ಕಂಬನ್ಕಂಬ್ದ ಅಲ್ಲ ಕಾಲ್ದೆಸಿ ಇಟ್ಕೊಂಡು ಕಾಂಬ ಅನ್ಕೊಂಡ್ರೆ ಬೆಳಗತ್ತೆದ್ದು ಕೈ ಕಾಣ್ಕಂತಾರೆ, ಬೆಳಗತ್ತೆದ್ದು ಮೆಟ್ಟೇ ಕಾಣ್ಕ ನಾವು ಅಲ್ಲ. ನಮ್ಮನ್ನು ಸ್ನೇಹ ಕ್ಷೇಮದಂಗೆ ಕರ್ಕೊಬಂದಿರ, ನಾಳೆಗೆ ಇದನ್ನು ನೀವು ಕಟ್ ಮಾಡಿ ಹಾಕಿ ಕಾಡಿ ಅವ್ನು ನಿನ್ನ ಯಾವ ಬಸ್ಸು ಹೊರಿಸ್ಬೇಡಿ, ಈ ಪಾಪಿ ಸಿಗುವ ತನಕ ಸೇರ್ ಮಾಡಿ ಅಂದಳೆ ಇಡೀ ಊರು ತುಂಬ ಹಾಕದಿದ್ದಂಗೆ, ಮೆಟ್ಟು ಬೆಚ್ಚುಕೊಂಡು ಜಾಗ ಇಲ್ಲ. ನಾನೆಂತ ಆಯ್ತಂದೇಳಿ ಸಾಧಾರಣ 3:30 ಬಾತ್ರೂಮಿಗೆ ಹೋಗೋರು ಹೇಳಿ ಅಂತ ಎದ್ದು ಎಲ್ಲೂ ಹೊರ ಮೆಟ್ಟಿಲ್ಲ. ಆ ಸ್ಲೀಪರ್ ಕೊಂಚಂಗೆ ಕೌಂಚ್ ಮನ್ಕಂಡು ಎಲ್ಲ ಹುಡುಕ್ರಿ, ಒಂದು ಬೂಡ್ಸ್ ಇಲ್ಲಿತ್ತು, ಒಂದು ಬೂಡ್ಸ್ ಓಲ್ಲಿತ್ತು. ಅಷ್ಟೊತ್ತಿಗೆ ಕೆಲವ್ರು ಮಾತಾಡು ಕಾಣ, ಬಹುಶಃ ಎಲ್ಲೋ ನಿಲ್ಲಿಸ್ಬೇಕು ಸರ್. ಕೌಂಚ್ ಮನ್ಕಂಡು ಬಸ್ ಹಂಗೆಲ್ಲ ಬೂಡ್ಸ್ ಹುಡುಕ್ತಾ ಇದ್ದೀನಿ ನಾನು, ಸತ್ಯ ನನಗೆ ಬೂಡ್ಸ ಸಿಕ್ಕಿರ್ ಸರ್, ಬಾತ್ರೂಮ್ ಬರೀ ಕಾಲ ಹಾಪಕ ಆಗ್ತ ಅಂದೇಳಿ. ಅಷ್ಟೊತ್ತಿಗೆ ಯಾರೋ ಇಬ್ಬರು ಮಾತಾಡೋದು, ಬಹುಶಃ ಎಲ್ಲೋ ಲಾಸ್ಟ್ 12:00 ಬಸ್ ಹತ್ತಿದ, ಬಹುಶಃ ಮೆಹಂದಿ ಮನೆಗೆ ಹೋಯ್ನಕಂತ ಸಮ ಮೂಗಿ ಬಪ್ಪಲರಿ ಕುಡ್ಕೊಂಡು ಬಸ್ ಹತ್ತಿದ. ಇನ್ನು ಬೆಂಗಳೂರಂಗೆ ಇಳಿತ್ನೋ ಇಲ್ಲೆಲ್ಲ ಯಾರಿಗೆಲ್ಲ ಸಕಲೇಶ್ಪುರದಂಗೆ ಇಳಿತ್ನೋ ಅಂತರು. ನಾನು ದೇವ್ರಣೆ ಬೂಡ್ಸ್ ಹುಡ್ಕೋದು ಬಿಟ್ಟರೆ ಎಲ್ಲ ಬಸ್ ಹಾಗೆಲ್ಲ ಮಾಡಿ ಹತ್ತಲಿಲ್ಲ. ಅದಕ್ಕಾಗಿ ಬೂಡ್ಸ್ ಬೆಚ್ಚುಕೊಂದು ಜಾಗ ಇದೆಲ್ಲ ನಿಮಗೆ ಅನುಭವ ಇಲ್ಲ, ನಿಮಗೆ ಅನುಭವ ಇಲ್ಲ? ಕೆಲವ್ರು ಬೆಳಗತ್ತೆ ನಮ್ಮನ್ನೇ ಕೇಮ್ ಹಾಯ್ ಮೆಟ್ಟುಕೊಂಡಿರ್ಯಾ, ನಮ್ಮದೇ ಮೆಟ್ಟಿಲ್ಲ ಗೊತ್ತಿಗೆ ಓತ್ರಿಲ್ಲ ಅಲ್ಲ. ಆಯ್ತಾ? ನನ್ನನ್ನು ಆಗಳು ನಂಗೆ ಬ್ಯಾಂಡಂಗೆ ಕರ್ಕೊಬಂದಿರು, ಖುಷಿಗಿಂತ ಹೆಚ್ಚು ನಂಗೆ ಬೇಜಾರು. ನನ್ನ ಮುದಿಗೂ ಹಾಗೆ ಕರ್ಕೊಬಂದು ಅದೇ ಲಾಸ್ಟ್ ನನ್ನ ನೆಗಿ, ಮತ್ತೆ ನೆಗಿ ಇಲ್ಲ. ಅದಕ್ಕೋಸ್ಕರ ಬ್ಯಾಂಡ್ ಕಂಡಲ್ಲೆಲ್ಲ ನಂಗೆ ಹೆದರಿಕೆ ಹಾಕ. ಅದ್ರಂಗು ನಮ್ಮನೆಯೊಳಗೆ ಲೈವ್ ಕಳಿಸಿ ಅಂತ, ಲೈವ್ ಇದು ಆರ್ಮೇಲೆ ಕಳಿಸೋದು ನಾನು.
ಇರಲಿ, ಬಂದ ಅತಿಥಿಗಳನ್ನು ಸ್ವೀಕಾರ ಮಾಡೋದು ಅಥವಾ ಸ್ವಾಗತ ಮಾಡೋದು ಕೂಡ ಅದು ಕೂಡ ಒಟ್ಟತ್ತ. ಅಂದರೆ ಆ ಸ್ವಾಗತ ಮಾಡುವ ರೀತಿ ಏನಕ್ಕೆ ಅಂದರೆ, ನಿಮಗೆ ಊರಿನವರಂದರೆ ಅಷ್ಟು ಆಶೆ, ಊರಿನ ಅಭಿಮಾನವನ್ನು ಅಷ್ಟು ತೋರುತ್ತೆ. ಅದೇ ರೀತಿ ಈ ಪರೂರಲ್ಲಿದ್ದವರು ಕೂಡ ಊರಿಗೆ ಬರ್ತಾರಲ್ಲ, ಯಾವಾಗ ಏಪ್ರಿಲ್ ಮೇಗೆ ಸೀಜನಿಗೆಲ್ಲ ಇಲ್ಲಿದ್ದಲ್ಲಿ ಹೇಳೋದಿರುತ್ತೆ, ಈ ಸರ್ತಿ ನಾನು ಹೋದಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ಕ, ಒಂದು ಹೌದರಾಯಿನ ಹೊಲಗಕ್ಕೆ ಹೋಗಿ ಬರ್ಕ, ಎಲ್ಲರೂ ನಮ್ಮ ಆದಿ ಬನಕ್ಕೆ ಹೋಯ್ತನೂ ಹೈಕಂಡು ಬರ್ಕ ಅಂದೇಳಿ ಮಾತಾಡೋದಿರುತ್ತೆ ಗಂಡ ಹೆಂಡತಿ ಒಟ್ಟಿಂದ. ಬೈಂದೂರಿನ ಜನಮೆಚ್ಚಿದ ಶಾಸಕರಾಗಿ ಎಲ್ಲರ ಹೃದಯದಲ್ಲಿ ಮನೆ ಮಾತಾಗಿರುವ ನಮ್ಮ ಗುರುರಾಜ್ ಗಂಟಿಹೊಳಿಯವರು ಕೂಡ ಇದೀಗ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ಇವರೆಲ್ಲರಿಗೂ ನಿಮ್ಮ ದೊಡ್ಡ ಕರತಾಡನದೊಂದಿಗೆ ಚಪ್ಪಾಳೆ. ಇಲ್ಲ ಸರ್, ಇಲ್ಲ 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 ಇಲ್ಲ, ನಮ್ಮಲ್ಲಿ ಪರೂರಂಗಿದ್ದವರೆಲ್ಲ ವಾಪಸ್ ಊರಿಗೆ ಬಂದಲ್ಲಿ ಹೇಳೋದಿರತ್ತೆ, ಈ ಸರ್ತಿ ನಾನು ಆದಿ ಬನಕೊಂದು ತನು ಹೊಯ್ಕೊಂಡು ಬರ್ಕ, ಅಲ್ಲಿಗೆ ಹೊಯ್ಕ ಇಲ್ಲಿಗೆ ಹೊಯ್ಕ ಹಾಂಗೆ ಮಾಡ್ಕಂದೇಳಿ ಗಂಡ ಹೆಂಡತಿ ಊರಿ ಬತ್ತರ. ಇದು ಹೆಚ್ಚಿನ ಹೆಂಗಸರಿಗಿದ ಅನುಭವ ಇರತ್ತೆ, ಹೆಚ್ಚಿನವ್ರಿಗಿದ್ರ ಅನುಭವ ಇರತ್ತೆ. ಊರಿ ಬತ್ತರ ಗಂಡ ಹೆಂಡತಿ ಎಲ್ಲ ಬತ್ತರ, ಗಂಡನಿಗೆ ಏನು ಕೆಲಸ ಕೇಳಿರಿ ಬಂದ್ರ ಕೂಡಲೇ. ಈಗ ನಮ್ಮನಿದೇ ಅನುಭವ ನಾನು ಹೇಳೋದು, ಬೇರೆ ಯಾರದ್ದಲ್ಲ. ಅಪ್ಪಯ್ಯನ ಆರ್ ಟಿ ಸಿ ಎಲ್ಲಿತ್ತು, ರಸ್ತೆ ಬದಿ 3 ಸೆಂಟ್ಸ್ ಜಾಗ ಎಲ್ಲಿತ್ತು, ಹೌದಲ್ಲ ಸರ್. ಇದೆ ನಮ್ಮನೆಗೂ ನಾನು ಇದನ್ನೇ ಕಂಡಿದ್ದೆ, ಓಲ್ ಒಂದು 7 ಕೋಯಿಲ್ಗೆ ಗೆದ್ದಿದ್ದೀತಲ್ಲ ಅದನ್ನೀಗ ಯಾರು ಮಾಡ್ತಾರ, ಇದನ್ನು ಹುಡ್ಕೋದು ನಾವು. ಆರ್ ಟಿ ಸಿ ಕಡಿಕಲ್ಲಿ ತಹಸೀಲ್ದಾರರು ಅವ್ರನ್ನ ಹುಡುಕಿ ಇದೊಂದು ಜಾಗ ಕಾಣಿ ನಮ್ಮದೇ ಇದ್ದಿದ್ದಿತ್ತು, ಮತ್ತು ಅಲ್ಲಿ ಹಾಗೆ ಹೀಗೆ, ಮತ್ತು ಮನೆ ಒಂಚೂರು ಸೋರತ್ತಲೆ ಹೊಂಚು ರಿಪೇರಿ ಮಾಡಕ್ಕೆ ಇದೆಲ್ಲ ಜಾಗೃತಿ ಮಾಡ್ತ. ಹೆಂಗೆ ಸರ್ ಒಣಕಟ್ಟಿ ಮೀನು ಎಲ್ಲಿ ಸಿಕ್ಕತ್ತೆ, ಬಸ್ಲಿ ಎಲ್ಲಿ ಸಿಕ್ಕತ್ತೆ, ಇದನ್ನೇ ಒಟ್ಟು ಮಾಡೋದು ಬಿಟ್ಟರೆ ಮತ್ತೇನಲ್ಲ. ಅಂದರೆ ಇಲ್ಲಿದ್ದಾಗ ನೀವು ತುಂಬ ಪ್ಲ್ಯಾನ್ ಹೈಕೊಂಡಿರ್ತೀರಿ, ನಾನು ಹಾಂಗೆ ಮಾಡ್ಕೊ ಹಿಂಗೆ ಮಾಡ್ಕೊ ಮತ್ತೊಂದು ಮಾಡ್ಕೊಂಡೆ. ಆ ಊರಿಗೆ ಬಂದ ಖುಷಿ ಹೆಂಗೆ ನಿಮಗೆ ಏನು ಮಾಡ್ಕಂದಳಿ ಮರ್ತೋತ್, ಯಾಕಂದರೆ ಅದು ನಿಮ್ಮ ಇಲ್ಲಿ ಇಷ್ಟು ವರ್ಷ ಇದ್ದು 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 ಅಲ್ಲಿ ಊರಿಗೆ ಬಂದ ಮೇಲೆ ನಿಮಗಿರುವಂಥ ಅಭಿಮಾನ. ನೀವು ಏನೇ ಊರಿಗೆ ಬರ್ರಿ, ಅಭಿಮಾನ ಇರಲಿ, ನಮ್ಮ ನಮ್ಮ ತನವನ್ನು ಮರಿಬೇಡಿ. ಯಾಕಂದರೆ ಬೆಂಗಳೂರಿಂದ ಬಂದದ್ದೇ ಒಂದು ಹುಡುಗಿ, ಬಹುಶಃ ಅವಳು ಇಲ್ಲೇ ಇದ್ದು 10 ವರ್ಷ ನಮ್ಮ ಅಲ್ಲೇ ಇದ್ದದ್ದು, ಊರಲ್ಲೇ ಇದ್ದದ್ದು, ಒಂದು 6 ತಿಂಗಳು ಐತೆ ಅಂತ ಜಾಬ್ ಅಂದೇಳಿ ವರ್ಕ್ ಫ್ರಮ್ ಹೋಮ್ ಮುಗೀತಂತೇಳಿ ಮತ್ತೆ ವಾಪಸ್ ಬಾರ್ದು. ಮೊನ್ನೆ ಅವಳು ಮನೆಗೆ ಹೋಗುವಾಗ ಎಷ್ಟು ಭಾಷೆ ಬದಲಾಯಿತು ಕೇಂದ್ರೆ, ನಾವು ಹೀಗೆ ಹಾಪತ್ತೆ ನೀರು ಕುಡಿಕಂದೇಳಿ ಇಳಿತು ಅವ್ರ ಮನೆಗೆ. ಯಾವ ಊರು ಎಲ್ಲಂದ ಹೇಳೋದಿಲ್ಲ, ಯಾಕಂದ್ರೆ ನೀವು ಲೈವ್ ಇತ್ತು ಬಿಗ್ ಬಾಸ್, ನಾನು ಯಾರು ಸುದ್ದಿ ಮಾತಾಡಲ್ಲ, ಯಾರಿಗೇನು ಹೇಳೋದೂ ಇಲ್ಲ. ಅಮ್ಮ ಎಲ್ಲಿಗೆ ಹೋಯ್ರಿ ಕೇಂದ್ರೆ, ಅಮ್ಮ ಬತ್ತರು ಸರ್ ಈಗ ನಾವು ವೆಯ್ಟ್ ಮಾಡ್ಲಕ್ಕ, ಹೌದು ಎಲ್ಲಿಗೆ ಹೋಯ್ರಿ, ಅಮ್ಮ ಫೈರ್ ಸರ್ವಿಸಿಗೆ ಹೋಯ್ರಂದಾಳು. ಫೈರ್ ಸರ್ವಿಸಿಗೆ ಅಂದರೆ ಅಮ್ಮನಿಗೆ ಅಗ್ನಿಶಾಮಕ ದಳದಂಗೆ ಕೆಲಸಕ್ಕೆ ಅಂತ, ಈಗ ನೈಟ್ ಶಿಫ್ಟ್ ಮುಗೀತು, ಈಗ ಡೇ ಶಿಫ್ಟ್ ಮುಗೀತು, 9:30 ಮನೆ ಬತ್ತರ ಅಂದೇಳಿ ಹೇಗಳ ಜಾಬ್ ಆದ್ಕೇಂಡಿ. ಜಾಬ್ ಆದ್ದಲ್ಲ ಸರ್, ಮತ್ತು ಫೈರ್ ಸರ್ವಿಸ್ ಅಂತ ಕಡೆ ಕಂಪರ್ ಅದ್ರ ಅಜ್ಜಿ ಹೇಳ್ದಾಳು, ಆ ಹೆಣ್ಣಿನ ಸುಡಿಯೇ ಫೈರ್ ಸರ್ವಿಸ್ ಅಲ್ಲ, ಅಬ್ಬಿ ಗ್ಯಾಂಡ್ ಪಾದಮ್ಮ ಗ್ಯಾಂಡ್ ಸರ್ವಿಸ್ ಗ್ಯಾಂಡ್ ಫೈರ್ ಸರ್ವಿಸ್ ಅಂದ. ಹಾ ಅಲ್ಲಲ್ಲ, ಇದು ಇದು ಭಾಷೆಯ ಇಂಗ್ಲೀಷನ್ನು ಇಂಗ್ಲೀಷಂಗೆ ಹೇಳಿ ಕನ್ನಡದನ್ನು ಕನ್ನಡದಂಗೆ ಹೇಳಿಬಿಟ್ರೆ ದಯವಿಟ್ಟು ಭಾಷೆಗಳನ್ನು ಇನ್ನೊಂದು ಶೈಲಿಗೆ ಸೇರಿಸ್ಕೊಳ್ಬೇಡಿ, ಯಾಕಂದರೆ ಆ ಶೈಲಿಗೆ ಸೇರಿಸ್ಕೊಂಡ್ರೆ ಅರ್ಥ ಕೆಟ್ಟೇ ಹೋಗುತ್ತೆ. ಇದನ್ನು ನಾನು ಹೇಳಿದ ಅರ್ಥಗರ್ಭಿತವಾಗಿಯೇ ತೊಗೊಳ್ಳಿ ಬಿಟ್ಟರೆ ಇದನ್ನು ನಾನು ಯಾವುದನ್ನೇ ಲೇವಡಿ ಮಾಡೋದಲ್ಲ, ಏನಲ್ಲ. ಯಾಕಂದರೆ ಈ ಲೈವ್ ಇದ್ದಾಗ ಮಾತಾಡೋಕೆ ಹೆದರಿಕೆ ಸರ್, ಬೇರೆ ಬದಿಗಾರ ಮಾತು ಮುಗಿದು ಹಾಕ್ತಿ. ಈ ಲೈವ್ ಇದ್ರದ್ದು ಶಾಶ್ವತ ಶಿಲಾಶಾಸನ, ವಿಜಯನಗರ ಶಾಸನ ಬರೆದ ರಸ್ತೆ ಬದಿಗೆ ಹಾಕಿದಂಗೆ, ಹೇಗಳಿಗೂ ತೆಗೆದು ಏನು ಹೇಳೋಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಅರ್ಧ ಮಾತು ಕಟ್ಟಿ ಹಾಕದೆ ಈ ಲೈವಿಂದ ಹಾಗಂತೇಳಿ. ಆದರೂ ಇನ್ನೊಂದು ಏನು ಕೇಳಿದ್ರೆ, ನಾವು ಎಲ್ಲಿ ಏನು ಮಾತಾಡಿದ್ದೇವೆ ಅಂತೇಳಿ ನಮಗೊಂದು ಪಾಠವೂ ಕೊಡೋದು ಈ ಲೈವ್ ಇರಲಿ. ಅಂದರೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋದು ಎಲ್ಲಿ ಕೇಳಿದ್ರೆ ಇದೇ ರೀತಿಯಲ್ಲಿ ಬಿಟ್ಟರೆ ಮತ್ತೇನಲ್ಲ. ಅಂದರೆ ನಾನಾಗ ಹೇಳಿದೆ ನಿಮಗೆ, ಈ ಹೆಣ್ಣುಮಕ್ಕಳು ಯಾವುದನ್ನು ಮನೆ ಬಂದಾಗ ಬಸಳೆ ಒಟ್ಟು ಮಾಡೋದು, ತೊಂಡಿ ಒಟ್ಟು ಮಾಡೋದು, ಮತ್ತು ಹಪ್ಪಳ ಉಪ್ಪಿನಕಾಯಿ ಎಲ್ಲ ತಗೊಂಡೋಗೋದು ಏನು ಕೇಳಿದ್ರೆ, ನಮ್ಮ ಅಮ್ಮನ ಮನೆಯ ಇದನ್ನು ಸ್ವಲ್ಪ ದಿವಸ ನಮ್ಮ ಬೆಂಗಳೂರಲ್ಲಿ ಇಟ್ಕಂತೆ ನಾನು, ಮನೆಯ ನೆನಪಿಗಾಗಿ ಬಿಟ್ಟರೆ ಮತ್ತೇನಲ್ಲ. ಇವರೇ ಇಲ್ಲಾಂದರೆ ಎಲ್ಲರ ಮನಸ್ಸು ಶುದ್ಧವಾದದ್ದೇ, ಎಲ್ಲರ ಮನಸ್ಸು ಶುದ್ಧವಾದದ್ದು ಅಂತ ಹೇಳಿದ್ರೆ ಮತ್ತೊಂದು ನನಗೆ ನೆನಪಾಗೋದು ಏನು ಕೇಳಿದ್ರೆ, ಇಲ್ಲಿ
ಬುದ್ಧಿವಂತರು ಗಂಡಸ್ರ ಹೆಂಗಸ್ರ ಕೇಂದ್ರೆ ಹೆಚ್ಚಿನವ್ರು ಹೇಳೋದಿರುತ್ತೆ, ಹೆಂಗಸ್ರ ಬುದ್ಧಿವಂತರು ಗಂಡಸ್ರ ಬುದ್ಧಿವಂತರು ಅಂತೇಳಿ. ಮತ್ತು ನಮ್ಮಲ್ಲಿ ಇಲ್ಲಿ ಒಂದು ಇಬ್ಬರು ಮೂರು ನಾಲ್ಕು ಜನ ಗುಂಪಲ್ಲಿ ಅವ್ರು ಗಂಡ ಹೆಣಿತೀಯ ಅಂತೇಳಿ ಕಂಡಿಡೋದು ನಮ್ಮ ಕುಂದಾಪುರದಲ್ಲಿ ಭಾಳ ಸುಲಭ, ಭಾಳ ಸುಲಭ. ಹ್ಯಾಂಗೆ ಅವ್ರು ಕೈ ಕೈ ಹಿಡ್ಕೊಂಡು ಹೋಯ್ಕಂತಿಲ್ಲ, ಕೈ ಕೈ ಯಾರು ಹಿಡ್ಕೊಳೋ ಅಂತ ಈ ಕಾಲದಂಗೆ ಅದಲ್ಲ. ಇನ್ನೊಂದಿತ್ತು ಏನು ಕೇಂದ್ರೆ, ರಾತ್ರಿ ಮಲಗುವಾಗ ಗಂಡ ಕೇಂತ ಅಥವಾ ಬೇರೆ ಇದರಲ್ಲೆಲ್ಲ ಇದ್ದಲ್ಲಿ ಕೇಂತ್ರ, ಹಾ ನಾಳೆ ತಿಂಡಿ ಅಂತ ಮಾಡ್ತೀಯಾ, ಮಣ್ಣು ತಿನ್ನಿ. ಇದು ಗೊತ್ತಾಯ್ತು, ಇದು ನಮ್ಮದೇ ಬದಿದು ಪ್ರಾಡಕ್ಟ್, ನಮ್ಮದೇ ಬ್ರ್ಯಾಂಡ್ ಅಂದೇಳಿ. ಅವ ಎಣಿಸ್ಕೊಂಡ, ನಾನು ಮಣ್ಣು ತಿಂಬ ಶುರು ಮಾಡಿ 12 ವರ್ಷ ಆಯ್ತು, ಇನ್ನೂ ತಿಂಬದ ಮಣ್ಣು ಅಂದೇಳಿ. ಯಾಕಂದರೆ ಮತ್ತೆ ನೀವು ಗಂಡ ಹೆಣಿತಿನ ಕಂಡುಹಿಡಿದು ಭಾಳ ಸುಲಭ, ಆ ಭಾಷೆಯಲ್ಲಿ ಆ ಸಂಸ್ಕೃತಿಯಲ್ಲಿ ಅನ್ನೋದಕ್ಕಿಂತ ಅವ್ರು ಹೋಗ್ತಾ ಬಗ್ತಾ ಅವರ ಚಲನವಲನದಲ್ಲೆಲ್ಲ ನಾವು ಕಂಡುಹಿಡಿಬೋದು. ಆದರೆ ನಮ್ಮ ಭಾಷೆಯಿಂದ ಗುರುತಿಸ್ಬೋದು, ನಮ್ಮ ಸಂಸ್ಕೃತಿಯಿಂದ ಗುರುತಿಸ್ಬೋದು, ಬಿಟ್ಟರೆ ಬೇರೆ ಯಾವ ರೀತಿಯಲ್ಲ. ಯಾಕಂದರೆ ಈಗ ಸರ್ ಎಷ್ಟು, 2 ಗಂಟೆವರೆಗ 7 ಗಂಟೆವರೆಗ ಅಲ್ಲ, 1:30 ಆಯ್ತು ಅಂತ ಗೊತ್ತಿತ್ತು ಇರಲಿ. ಯಾಕಂದರೆ ನೀವೊಂದು ಹಾಳಿ ಹಾಕಿಬಿಟ್ಟಿರಿ, ಇನ್ನು ತೆಗು ಕಾಯರ್ ಬತ್ರಿ ಕಾಣಿಕೆ ಈಗ ಅದನ್ನು. ಯಾಕಂದರೆ ಹಾಳಿ ಹಾಕಿದಾಗ ನಮ್ಮ ಕುಂದಾಪುರದವರೇ ಬಂದಿದ್ದನ್ನು ಹಾಳಿ ಅಂದರೂ ಒಟ್ಟಿಲ್ಲ, ಮಂಗಳೂರಿನವರೇ ಬಂದಿದ್ದನ್ನು ಹಾಳಿ ಅಂದರೂ ಒಟ್ಟಿಲ್ಲ, ಒಂದು ಸಭಾ ಕಾರ್ಯಕ್ರಮಕ್ಕೆ ಹಾಗೆ ಹೇಳಿ. ಈಗ ಮುಖ್ಯ ಅತಿಥಿಗಳು ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಟೊಪ್ಪಿ ಹಾಕಿದರು. ಟೊಪ್ಪಿ ಅಲ್ಲ ಇದು, ಟೊಪ್ಪಿ ಹಾಕೋಕೆ ಯಾರು ವೇದಿಕೆಗೆ ಬರ್ತಲ್ಲ, ಇದನ್ನು ಹಾಳಿ ಎಂದೇ ಕರೆಕ್ಟ್ ಬಿಟ್ಟರೆ ಇದಕ್ಕೆ ಬೇರೆ ಭಾಷೆಯಲ್ಲಿ ಹೇಳೋಕ್ಕಾಗಂತ ಹೇಳ್ತಾ, ನಮ್ಮೂರಿನ ನಮ್ಮ ಸಂಸ್ಕೃತಿ ಅಥವಾ ಅದೆಲ್ಲವೂ ಕೂಡ ನಮ್ಮೊಳಗೆ ಇರುತ್ತೆ ಬಿಟ್ಟರೆ ಅದು ಯಾವಾಗ ಹಾಳಾಗೋದು, ಯಾವಾಗ ಕೆಡೋದು ಕೇಂದ್ರೆ, ನಮ್ಮ ಮನಸ್ಸು ಎಜುಕೇಟೆಡ್ ಆತ 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 ದೂರ 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 ಹೋದಂಗು, ಅಥವಾ ನಾವು ಈ ಟಿ ವಿ ಆ್ಯಡ್ಗಳಿಗೆ ಮೊಬೈಲ್ಗಳಿಗೆ ಬಿದ್ದಾಗ ಮಾತ್ರ ಬಿಟ್ಟರೆ ಬೇರೆ ಯಾವುದರಲ್ಲೂ ನಮ್ಮ ಸಂಸ್ಕಾರ, ನಮ್ಮ ಆಚಾರ, ನಮ್ಮ ವಿಚಾರ ಕೆಡುವುದಿಲ್ಲ ಇವರೇ. ಅದಕ್ಕಾಗಿ ನೀವಿಂಥ ದೂರದ ಊರಿಗಳಿಗೆ ಬಂದಾಗ ಇಂತಿಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ದಯವಿಟ್ಟು ಆವಾಗವಾಗ ಮಾಡ್ಕೊಂತ ಊರಿನವರನ್ನು ಎಲ್ಲರನ್ನು ಅಂದರೆ ಕರಾವಳಿಗರನ್ನು ಎಲ್ಲರನ್ನು ಸೇರಿಸ್ಕೊಂಡು ಆವಾಗವಾಗ ನಮ್ಮ ಸಂಸ್ಕೃತಿಯನ್ನು ನೆನಪಿಸಿಕೊಂಡ್ರೆ ಊರಿಗೆ ಬಂದಾಗಲೂ ಕೂಡ ಅದೇ ವಾತಾವರಣದಲ್ಲಿ ನೀವಿರುವುದಕ್ಕೆ ಇಂಥ ಕಾರ್ಯಕ್ರಮಗಳು ಸಾಕ್ಷಿ ಆಗ್ತವೆ ಅಂತ ಹೇಳ್ತಾ, ಇದಕ್ಕೊಂದು ದೊಡ್ಡ ಚಪ್ಪಾಳೆ ಈ ಒಂದು ಇವರಿಗೆ ಕೊಡಬೇಕು ನೀವು ಸಂಘಟನೆಯವರಿಗೆ. ಯಾಕಂದರೆ ಇನ್ನು ಸಭಾ ಕಾರ್ಯಕ್ರಮ ಇತ್ತವ್ರೆ, ಸಭಾ ಕಾರ್ಯಕ್ರಮ ಇಲ್ಲಲ್ಲ. ಹಾಂ ಸರ್, ಸಭಾ ಕಾರ್ಯಕ್ರಮ ಇಲ್ಲದೆ ಇದ್ರೆ ಖುಷಿ ಆಯ್ತು ನನಗೆ. ಯಾಕೆಂದರೆ ಕೆಲವೊಮ್ಮೆ ಸಭಾ ಕಾರ್ಯಕ್ರಮದಲ್ಲಿ ದೊಡ್ಡ ಕಾರ್ಯಕ್ರಮ ಮೈಕ್ ಕೊಟ್ಟುಬಿಟ್ರೆ ಸೈ ಕೆಲವ್ರು ಬಂದು ಹೇಳೋದಿರ್ತದೆ, ಇದೀಗ ನನಗೆ ಏನು ಮಾತಾಡಬೇಕಂತಲೇ ಗೊತ್ತಾಗೋದಿಲ್ಲ, ಅಷ್ಟೊತ್ತಿಗೆ ಬಸ್ಕ ಮೈಕ್ ಕಸ್ಕೊಂಡೇ ಬಿಡ. ಅವ್ರು ಮಾಡೋದು ಹಾಗೆ ಎಂತೆಂತೆಂತೆಂತಲ್ಲಿ ಮಾತಾಡ್ತಾ ಹೋಗ್ತಿರತ್ತೆ. ಹಂಗಾಗಿ ನಾನು ಸಭಾ ಕಾರ್ಯಕ್ರಮ ಅದೆಲ್ಲ ಇದ್ದರೂ ಕೂಡ ಮೊದಲೇ ಸ್ವಲ್ಪ ಅವರ ಇದಕ್ಕೆ ಅನುವು ಮಾಡಿ ಕೊಡುವಂಥದ್ದು. ಸಭಾ ಕಾರ್ಯಕ್ರಮ ಇಲ್ಲದೆ ಇದ್ರೆ ಒಳ್ಳೆಯದು, ಹಾಡುವ ಕಾರ್ಯಕ್ರಮ ಇಲ್ಲಲ್ಲ ಕಡೆಗೆ. ಹಾಂ, ನಾನು ಯಾಕೆ ಆಗಲೇ ಅರ್ಧ ಮಾತಾಡಿ ಕೈದು ಮಾಡಿದೆ, ಯಾಕೆ ನಾನು ಹಾಡುವ ಕಾರ್ಯಕ್ರಮ ಇದ್ದರೆ ಆಗಲಿ ಅಂತ ಹೇಳೋದು ಕೇಳಿದರೆ, ಕೆಲವೊಮ್ಮೆ ಹಾಡೋದಿದ್ದರೆ ನಾವಲ್ಲಿ ಕೂತ್ಕೊಂಡಿರ್ತೇವೆ, ಕೆಲವು ಮಕ್ಕಳು ಚಂದ ಹಾಡ್ತಾರೆ, ಕೆಲವು ಮಕ್ಕಳು ಅವ್ರದ್ದೇ ಸ್ವಂತ ಪದ್ಯ ಹಾಡ್ತಾರೆ, ಕೆಲವು ಮಕ್ಕಳು ನಮಗೆ ಆಗದಿದ್ದ ಪದ್ಯನ ಹಾಡ್ತಾರೆ, ಕೆಲವು ಪದ್ಯ ನಮಗೆ ಆಗಿರುವುದಿಲ್ಲ ಅದನ್ನು ಕೇಳಿದ್ರೆ, ಕೆಲವೊಂದು ಪದ್ಯ ಕೆಲವರಿಗೆ ಇರಿಟೇಟ್ ಆಗೋದಿರತ್ತೆ, ನನಗೂ ಒಂದು ಪದ್ಯ ಇತ್ತು ಅದು ಇರಿಟೇಟ್ ಆಗೋದು. ಯಾವುದು ಕೇಳಿದ್ರೆ ಆ ಸಾಹಿತ್ಯದ ಮೇಲೆಲ್ಲ ನನಗೆ ಬೇಜಾರಿಲ್ಲ, ಅದು ಹಾಡಿದವ್ರ ಮೇಲೆ ಬೇಜಾರಿಲ್ಲ. ಅಲ್ಲಿ ಕೂತಿದೆ ಒಂದು ದಿವಸ, ನವಿಲೇ ಪಂಚರಂಗಿನ ನೋವಿಲೇ, ನಾನು ಎದ್ದೆ ಹೊರಟಿ, ನನ್ನ ಕಾರ್ಯಕ್ರಮ ಬೇಕಾದ್ರೆ ನೀವು ಮಾಡಿದಿರ ಹೊರಟಿಲ್ಲ, ನಾನು ಹೊರಟಿ ಯಾಕೆ ಮುನು ಹಣ್ಣ ಕೇಳ್ರೆ, ಇಲ್ಲ ಈ ಹಾಡು ಹಾಡ್ರೆ ನಾನು ನಿಂತ್ಕಂತಿಲ್ಲ, ಏನು ಹಾಡಬೇಡ ನಂಗೆ ಈ ಹಾಡು ಬೇಡ ಅಂದ್ರೆ ಯಾಕೆ ಯಾಕೆ ಕೇಳ್ರೆ. ನನಗೆ ಸಾಹಿತ್ಯದ ಮೇಲೆ ಹಾಡಿನವ್ರ ಮೇಲೆ ಬೇಜಾರಲ್ಲ, ನೀ ಹಾಡಮ್ಮ ಅಂದ್ರೆ ನೀ ಹಾಡ್ರೆ ನಾನು ಕೂತ್ಕಂತಿಲ್ಲ ಇಲ್ಲಂದ್ರೆ ಯಾಕೆ ಯಾಕೆ ಕೇಳ್ರೆ, ನೀವು ಹಾಡಬೇಡಿ ಅಂದೆ. ಮತ್ತು ಅವಳು ಅದನ್ನು ಹೇಳೋದು, ನವಿಲೇ ಪಂಚರಂಗಿ ನವಿಲೇ, ಯಾಕೆ ಮನವಣ್ಣ ನಿಮ್ಗೆ ಈ ಹಾಡು ಯಾಕೆ ಬೇಡ ಕೇಳ್ರೆ. ಈ ಹಾಡಿನ ಹಿಂದೆ ದೊಡ್ಡದೊಂದು ದುಃಖ ಇತ್ತಿವ್ರೆ ನನಗೆ, ಏನು ಕೇಳ್ರೆ ಇವ್ರು ಇಷ್ಟು ಚಂದ ನವಿಲೆ ಪಂಚರಂಗಿ ನವಿಲೆ ಅಂತ ಹಾಡ್ತೀರಿ, ನೀವು ಚಪ್ಪಾಳೆ ತೊಡ್ತೀರಿ, ಆದರೆ ಕೃಷಿಕರು ನಮಗೆ ಓದಿತ್ತು ನವಿಲು ಪದ್ರೆ ಏನಂದೇಳಿ, 35 ಕೆಜಿ ಎಲ್ಸಂಡಿ ಹಾಕಿದಿ, ಒಂದೇ ಒಂದು ಕೋಡ್ ಮನಿ ಕೊಯ್ಕೊಂಡು ಬರಲ್ಲ ನಾನು, ಇನ್ನು ನವಿಲು ಹಾಡಿಗೆ ಎದುರು ಕೂತ್ಕೊಂತ ನಾನು. ಹಾಂ, ಅದಕ್ಕೆ ಯಾವುದಾದ್ರು ಹಾಡಿಗೇನಿದ್ರೆ ಎಂತಾಯ್ತೀವ್ರೆ, ಎಂತಕಂದರೆ ಯಾವುದಾದ್ರು ಹಾಡು ಅಂಥವಿದ್ರೆ ದಯವಿಟ್ಟು ಹೇಳಿಬಿಡಿ. ಅದಕ್ಕೆ ನಾನು ಅದರ ಈ ಕತೆ ನಮಗೆ ಮಾತ್ರ ಗೊತ್ತಿರೋದು ಕೃಷಿಕರಿಗೆ, ಆ ವೈಜ್ಞಾನಿಕ ಕೃಷಿ ಆವಿ ಅಂತೇಳಿ ಇರಲಿ ಬಿಡಿ, ಅವೆಲ್ಲವನ್ನು ಬಿಟ್ಟು ಬಿಟ್ಟು ಮುಂದೆ ಹೋಗೋದಿದ್ರೆ ನಮ್ಮಲ್ಲಿ ನಾವು ಮತ್ತೆ
ಮೀಡಿಯಾಗಳ ಬಗ್ಗೆನೇ ತುಂಬ ಮಾತಾಡಿದೆ, ಧಾರಾವಾಹಿಗಳ ಬಗ್ಗೆ, ಅದರ ಬಗ್ಗೆ ಇನ್ಯಾವುದು ಅಂಥದ್ದು ನಾವು ಮಾತಾಡೋದಿಲ್ಲ. ಇನ್ನೆರಡು ಮಾತಾಡೋದಿದ್ದರೆ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ ಒಂದು ಎರಡು ಮಾತಾಡಬಲ್ಲೆ, ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆಯೂ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ ಮಾತಾಡ್ತೆ ಕೇಳಿದರೆ, ನಮ್ಮ ಮಕ್ಕಳ ಶಿಸ್ತು, ನಮ್ಮ ಮಕ್ಕಳ ಸಂಯಮ ಅದು ಎಲ್ಲಿ ಕೆಡುವುದು ಕೇಳಿದರೆ, ನೀವು ಹೊರಗಡೆ ತಿರ್ಸೋದ್ರಿಂದಲ್ಲ, ಪಿಕ್ಚರಿಂದಲ್ಲ, ಮಾಲಿಂದ ತಿರುಗೋದ್ರಿಂದಲ್ಲ, ನಮ್ಮ ಮಕ್ಕಳ ಸಂಯಮ ಕೆಡುವುದು ಯಾವುದು ಕೇಳಿದ್ರೆ ಈ ಆ್ಯಡ್ಗಳಿಂದ. ಆ್ಯಡ್ ಕೊಡಬೇಡಿ ಅಂತ ನಾನು ಹೇಳುವುದಲ್ಲ, ಆ್ಯಡ್ ಕೊಡಿ, ಆದರೆ ಮಕ್ಕಳನ್ನ ಆ್ಯಡಿಗೆ ತಕ್ಕಂತೆ ಬೆಳೆಸಬೇಡಿ. ನೀವು ಕೆಲವ್ರ ಮನೆಯಲ್ಲಿ ಈಗ SSLC ಎಕ್ಸಾಮ್ ಬಂತು, ಒಬ್ಬರು ಮನೆಗೆ ಹೋಯ್ದೆ ನಾನು, ಹೋಯ್ ನಿಮ್ಮ ನಿಮಗೆ ಟಿವಿ ನಾವೀಗ ರೀಚಾರ್ಜ್ ಮಾಡುವುದಿಲ್ಲ. ಯಾಕೆ? ನಮ್ಮನೆಯಲ್ಲಿ ಮಕ್ಕಳು ಓದುವುದಿಲ್ಲ ಅಂತೇಳಿ ರೀಚಾರ್ಜ್ ಮಾಡುವುದಿಲ್ಲ. ನಮ್ಮನೇಲಿ ಒಬ್ಬ ಸೆಕೆಂಡ್ PUC, ಒಬ್ಬ SSLC, ಅದಕ್ಕಾಗಿ ನಾವೀಗ ರೀಚಾರ್ಜ್ ಮಾಡುವುದಿಲ್ಲ, ಅಡ್ಡಿಲ್ಲ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನೀರೆಲ್ಲ ಕುಡಿದಾದ ಮೇಲೆ ಒಂದೇ ಒಂದು ಶಬ್ದ ಇಲ್ಲ. ಮಕ್ಕಳಿದ್ದಾರೆ, ಎರಡು ಮಕ್ಕಳಿದ್ದಾರೆ SSLC ಮತ್ತು ಸೆಕೆಂಡ್ PUC ಅವರು, ಆದರೆ ಯಾರದ್ದು ಗೌಜು ಗಲಾಟೆ ಏನೂ ಇಲ್ಲ, ನಿಶ್ಶಬ್ದ. ನಾನು ಹೇಳಿದೆ, ಎಂಥ ಚಂದ ಓದ್ತಾ ಇದ್ರು ಮಕ್ಕಳೇ ನಿಮ್ಮನೇಲಿ, ಅದು ನೀವು ಪುಣ್ಯಾತ್ಮರು. ನಮ್ಮನೇಲಿ ಆದರೆ ಮಕ್ಕಳು ಓದೋದಿಲ್ಲ, ಗಲಾಟೆ ಮಾಡ್ತಾ ಇರ್ತಾರೆ. TV ನೀವು ರೀಚಾರ್ಜ್ ಮಾಡಿದ್ದು ಒಳ್ಳೇದಾಯ್ತು. ಇನ್ನು ಯಾವತ್ತು ರೀಚಾರ್ಜ್ ಮಾಡೋದಕ್ಕೆಂಡೆ? ಇನ್ನು ಮಕ್ಕಳದ್ದು SSLC ಎಕ್ಸಾಮ್, PUC ಎಕ್ಸಾಮ್ ಮುಗಿದ ಮೇಲೆ ನಾನು ರೀಚಾರ್ಜ್ ಮಾಡೋದು. ನಮ್ಮನೇಲೂ ಹಿಂಗೆ ಮಾಡ್ರೆ ಅಡ್ಡಿಲ್ಲ ಅಂತ ನೆನೆಸ್ಕೊಂಡೆ. ನಿಮ್ಮ ಮಕ್ಕಳು ಈಗ ಓದ್ತಾ ಇದ್ರೆ ಎಲ್ಲಿ ಇದ್ರಕೆಂಡೆ? ಇಲ್ಲ, ನಮ್ಮ ಮಕ್ಕಳು ನೆರೆಮನೇಲಿ ಹೋಗಿ TV ನೋಡ್ತಾ ಇದ್ರು ಅಂದರು. ಇಲ್ಲಿ ಓದ್ತಾ ಇದ್ರು ಬೇರೆ ಬದಿಲಾರು ಹೋಗಿ ನೋಡೋದು ನೋಡ್ತಾರೆ ಅವರು. ಆದ್ದರಿಂದ ಮಕ್ಕಳನ್ನು ಅತಿ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳಿದರೆ ನಿಮಗೆ ಕಂಟ್ರೋಲ್ ಮಾಡುವುದೇ ಕಷ್ಟ, ಭಾರಿ ಕಷ್ಟ. ನನ್ನ ಮಗನೇ ಈಗ ಶಾಲೆಯಲ್ಲಿ ಕೆಲವೊಮ್ಮೆ ಟೀಚರ್ ಬೈತಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಇರುತ್ತೆ. ನಮ್ಮ ಮಗನೇ ಹೇಳ್ದ, ಅಪ್ಪ ನಾನು ಆ ಶಾಲೆಗೆ ಹೋಗ್ತಿಲ್ಲ. ಯಾಕೆ? ಟೀಚರ್ ಬೈತರು. ಅವನನ್ನು ಸಮಾಧಾನ ಮಾಡೋದು ಹೆಂಗೆ? ಅವನಿಗೆ ಲೈವ್ ಎಕ್ಸಾಂಪಲ್ ಕೊಡ್ತು, ಏನು ಮನೆಯಲ್ಲಿ ನಡೀತು ಅದನ್ನೇ ಎಕ್ಸಾಂಪಲ್ ಕೊಡ್ತು. ಯಾಕೆ ಶಾಲೆಗೆ ಹೋಗ್ತಿಲ್ಲ? ನಂಗೆ ಟೀಚರ್ ಕೆಲವೊಮ್ಮೆ ಹೆದರ್ಸ್ತರು, ಕೆಲವೊಮ್ಮೆ ಬೈತರು, ಅದಕ್ಕೆ ನಾನು ಶಾಲೆ ಬಿಡ್ತೆ. ಅದಕ್ಕೆ ನಾನು ಕೊಟ್ಟ ಎಕ್ಸಾಂಪಲಿಂದ ನನ್ನ ಮಗ ಸುಧಾರಿಸ್ಕೊಂಡ. ನಾನು ಹೇಳೋದಿಷ್ಟೇ, ನೋಡು ಮಗ, ಬೈತರು ಮಾಡ್ತರಂದಲ್ಲಿ ಶಾಲೆ ಬಿಡೋದಾದ್ರೆ ನಾನು ಇಷ್ಟೊತ್ತಿ ಮನೆ ಬಿಟ್ಟು ಎಷ್ಟೋ ವರ್ಷ ಆತಿದ್ದಿತ್ತು. ನಿನ್ನ ಅಮ್ಮ ದಿವಸ ಬೈತಾಳೆ, ನಾ ಹೆಣತಿ ಬಿಟ್ಟಿನಾ, ನಾನು ಮನೆ ಬಿಟ್ಟಿನಾ, ಸುಧಾರಿಸ್ಕೊಂಡಿರಿ, ಏನೂ ತೊಂದರೆ ಇಲ್ಲ. ಹಾಗೆ ಮಕ್ಕಳಿಗೆ ಮನೆಯಲ್ಲಿ ಏನು ನಡೀತು ಅದೇ ಎಕ್ಸಾಂಪಲನ್ನು ಕೊಡಿ. ಅದು ಬಿಟ್ಟರೆ ಎಲ್ಲೋ ದೂರದಲ್ಲಾದಂಥ ಎಕ್ಸಾಂಪಲನ್ನು ಕೊಡುವುದಲ್ಲ, ಪ್ರತಿಯೊಂದು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ. ಯಾಕಂದರೆ ನಮಗೆ ಇತ್ತಿತ್ತಲಾಗೆ ಮನೆಯಲ್ಲಿ ನಾವು ಶಾಲೆಯಲ್ಲಿ ಮಾಸ್ಟರ್ ಹೊಡಿತಾರೆ ಬಡಿತಾರೆ ಅನ್ನೋದು ಕಂಪ್ಲೇಂಟ್ ಹೆಚ್ಚು. ಶಾಲೆಯಲ್ಲಿ ಮಾಸ್ಟರ್ ಹೊಡೆದ್ರೆ ಬಡಿದ್ರೆ ಏನೂ ತೊಂದರೆ ಇಲ್ಲ ಇವರೇ, ಮತ್ತು ನಾವು ಬಡಿದ್ರೆ ಹಾಗಾಗಬೇಕು ಹೀಗಾಗಬೇಕು. ಒಯ್ದ್ರ ಶಬ್ದ ಎಂತಂದು ಗೊತ್ತಿಲ್ಲ, ಒಂಚೂರು ಬಂದ್ ಮಾಡಿರತ್ತೆ. ಆ ಮಕ್ಕಳು ಎಲ್ಲಿ ಅದು ಕೆಡುವುದು ಕೇಳಿದರೆ ದಯವಿಟ್ಟು ಹೇಳ್ತೇನೆ, TVಯಿಂದಲ್ಲ, ಇದರಿಂದಲ್ಲ, ಕೆಲವು ಅಡ್ವರ್ಟೈಸ್ಮೆಂಟಿಂದ. ಅದನ್ನು ಕಂಡು ನಮ್ಮನ್ನು ಮಕ್ಕಳು ನಮಗೆ ವ್ಯತಿರಿಕ್ತವಾಗಿ ಬೆಳೀತಾರೆ. ಅದನ್ನು ಆಮೇಲೆ ಮಾತಾಡಬೇಕಾದ್ರೆ ಯಾವುದು TV ಆ್ಯಡ್ಗಳು ಅದು ತೆಗೆದುಬಿಡಿ. ಎಲ್ಲನೂ ಗೊತ್ತಲ್ಲ, ಒಟ್ಟು ಶಬ್ದ ಬಂದಂಗೆ ಇತ್ತು. ಹಾಂ, ಹೆಚ್ಚಾಗಿ ನಾನು ಹೇಳಿದೆ ಆ ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ, ಪದೇ ಪದೇ ಹೇಳುವುದಿಲ್ಲ. ಯಾಕಂದರೆ ಆ ಕಡಿಕ ಕಂಪ್ನಿಯವರೇ ಬಂದು ಎರಡು ಕೊಟ್ರು ನಂಗೆ. ಎರಡು ಅಡ್ವರ್ಟೈಸ್ಮೆಂಟ್ ಬಗ್ಗೆ ನಾನು ಹೇಳಿ ಅದನ್ನು ಮುಗಿಸಿಬಿಡ್ತೆ. ಯಾವುದು ಕೇಳಿದರೆ, ನಾನೇ ಇದನ್ನು ಲೈವ್ ಆಗಿ ನೋಡಿ, ಈ ಮಕ್ಕಳು ಹಸಿವೆ ಆಗುತ್ತೆ ಅಂದ ಕೂಡಲೇ, ಮಮ್ಮಿ ಮ್ಯಾಗಿ 2 ನಿಮಿಷದಲ್ಲಿ ಮ್ಯಾಗಿ ಯಾರ ಮನೆಯಂಗಾರು ಮಾಡೋದು ಇತಿಹಾಸ ಇತ್ತ? ಯಾರ ಮನೆಯಂಗಾರು 2 ನಿಮಿಷದಲ್ಲಿ ಮ್ಯಾಗಿ ಸಾಧ್ಯವಿಲ್ಲ. ನಮ್ಮ ಮನೆಯಂಗಾರು ಅಷ್ಟೇ, ಆ ಮ್ಯಾಗಿ ಹೊಸವಾತು ಅಂದ್ರೆ ಕೂಡಲೇ ಅದನ್ನು ಪ್ಯಾಕೆಟ್ ಹರಿದು ಅದನ್ನು ನೆಲದ ಮೇಲೆ ಬಿದ್ದು ಅದನ್ನು ಚೊಲ್ಲಿ ಅದನ್ನು ಒಡೆದು ಅದನ್ನು ಹಾಕಿ ಬೇಯಿಸುವುದಕ್ಕೆ ಒಂದು 20 ನಿಮಿಷ ಬೇಕಾಗತ್ತೆ. ನಾವು ಅದನ್ನು ಯಾಕೆ ಹೇಳೋದು ಕೇಳಿದ್ರೆ, ಆ ಮಗಿನ ತಲೆಯಲ್ಲಿ ಏನು 2 ನಿಮಿಷಕ್ಕೆ ತಿಂಡಿ ಆಗುತ್ತಲ್ಲ, ನಮ್ಮನೇಲಿ ಯಾಕೆ ಮಾಡುವುದಿಲ್ಲ, ಇದಕ್ಕಿಂತ ಹೊರಗಡೆ ಅಡ್ಡಿಲ್ಲ ಇತ್ತು ಅನ್ನುವ ಕಲ್ಪನೆ ನಮ್ಮ ಮಗುವಿಗೆ. ಇದಕ್ಕಿಂತ ಇನ್ನೊಂದು ಯಾವುದು ಕೇಳಿದ್ರೆ, ಸಂತೂರ್ ಅಡ್ವರ್ಟೈಸ್ಮೆಂಟ್. ಆಹಾ ಆಹಾ, ಇವತ್ತಿನವರೆಗೂ ನಮಗದು ಉತ್ತರ ಸಿಕ್ಕದೆ ಹೋಯ್ತು. ನಿಮ್ಮ ತ್ವಚೆಯಿಂದ ಪ್ರಾಯ ಗೊತ್ತೇ ಆಗುವುದಿಲ್ಲ. ನಮ್ಮ ದೊಡ್ಡಮ್ಮ ಒಬ್ಬರು ಇದ್ದೀರಿ, ಅವರು ಸಂತೂರ್, ನಾನು 20 ವರ್ಷ ಆಗಿರುವಾಗಲೂ ಸಂತೂರೇ ಹೆಕ್ಕಣಮೆಂದದ್ದು. ಕಳೆದ ವರ್ಷ ಸತ್ವಾರವರು, ಸತ್ವಾಗ ವಯಸ್ಸಾಯ್ತು ಅವ್ರಿಗೆ, ಮುಖ ಎಲ್ಲ ನೀರಿ ಸುಟ್ಟಿ ಮೆಣಸಿನ ಏರಿ ಕಾಣಂಗಾಯೇ ಸತ್ವಾರ. ಹಂಗಾರೆ ಸಂತೂರ್ ಸಾಬೂನು ಹೈಕಂಡದು ಪ್ರಯೋಜನ ಬರಲಿಲ್ಲ. ಆಹಾ, ನಾವು ಅದು ಅಡ್ವರ್ಟೈಸ್ಮೆಂಟ್ ಕಂಡು ಮರಳಾದ್ದು ಬಿಟ್ಟರೆ ಮತ್ತೇನಲ್ಲ. ಯಾಕಂದರೆ ಆ ಸಂತೂರ್ ಅಡ್ವರ್ಟೈಸ್ಮೆಂಟ್ ಹಂಗೆ ಒಬ್ಬಳು ಹಿಂಗೆ ಆಡ್ತಾ ಇರ್ತಾರೆ ರಸ್ತೆ ಬದಿಗೆ, ಏನು ನಂಬರು ಹಿಂಗೆ ಸ್ಕಿಪ್ಪಿಂಗ್ ಹಾಕ್ತಾ ಆಡ್ತಾ 20 ದಿನ, ಯಾರೋ ಒಬ್ಬ ಪಾಪ ಬಂದ್ರು ಕೂಡ ಅವಳು ಹೇಳೋದು, ಮಹೇಶ್ ನೀನಿಲ್ಲಿ ಯಾಕೆ ಮರೆಯ, ಮನೆಗೆ ಅಪ್ಪ ಇದ್ದೀರಿ ಹೇಳಿರಿ, ನಾನೇ ಬತ್ತಿದ್ನಲ್ಲ ಅಲ್ಲಿಗಂದೇಳಿ. ಕಡೆಗೆ ಅವ ಹೇಳೋದು, ಓ ಕಾಲೇಜಲ್ಲಿ ಇದನ್ನೆಲ್ಲ ಹೇಳಿಕೊಟ್ಟಿದ್ದಾರಾ, ಇದನ್ನೆಲ್ಲ ಹೇಳಿಕೊಟ್ಟು ರಸ್ತೆ ಬದಿಗೆ ಮರಳು ಕಾಣಂಗೆ ಕೊಣಿತಿದ್ದಾಳ ಅವಳು, ಅದನ್ನ ಹೇಳಿಕೊಡ್ಲಿಲ್ಲ. ಕಡೆಗೆ ಯಾವುದೋ ಒಂದು ಮಗಿನ ದೂಡಿ ಬಿಟ್ರು, ಓ ಮಮ್ಮಿ ಓಡ್ಬಂತದ್ದು. ಇದು ಒಂದು ನೆನಪಿಟ್ಕೊಂಡು, ಸಂತೂರ್ ಸಾಬೂನ್ ಅಡ್ವರ್ಟೈಸ್ಮೆಂಟಿಂಗ್ ಇದ್ದದ್ದು ಮಗು ದೇವ್ರಣೆ ಅವಳದ್ದಲ್ಲ, ನಾನು ಪ್ರಮಾಣ ಪುರುಷವಾಗಿ ಹೇಳಬಲ್ಲೆ, ಅವಳದ್ದಲ್ಲ. ವಿಸಿಲ್ ಹಾಕ್ಬೇಡಿ, ಹಾಗಂತ ಪ್ರಶ್ನೆ ಕೇಳಬೇಡಿ, ಮಗು ನಂದು ಅಲ್ಲ. ಹಾಗೇನಾದ್ರು ಇರ್ತೀರಿ ನೀವು, ಮಗು ನಿಮ್ದು ಅಂದಾಡ್ಯಾರು ಅಂತ ಕೇಂಡರಿ. ಅದಕ್ಕೆ ನಾನು ಯಾಕೆ ಕೇಳದ್ ಕೇಂಡ್ರೆ, ನಾವು ಬಚ್ಚಲಂಗೆ ಬಿಸಿ ಬೂದಿ ಹೇಳ್ಕೊಂಡ್ಮಿ ಇತ್ತು ಅವ್ರಿಗೇನು,
ಅಂದರೆ ನಾವು ಮಕ್ಕಳನ್ನು ಬೆಳೆಸುವಾಗ ಯಾವುದೋ ಹೊರಗಿನ ಒಂದು ಇದನ್ನು ಕೊಟ್ಟು ಯಾವುದೋ ಒಂದು ಆಶಯವನ್ನು ಕೊಟ್ಟು ಮಕ್ಕಳನ್ನು ಬೆಳೆಸುವುದಲ್ಲ. ಮಕ್ಕಳನ್ನು ಬೆಳೆಸುವಾಗ ನಮ್ಮೊಳಗಿರಬೇಕು. ಈಗ ನಾವು ಸಿಟಿಗೆ ಮಾಲಿಗೆಲ್ಲ ಹೋದ್ರೆ ಏನು ಮಾಡತ್ಕೆಂಡ್ರೆ ಮಕ್ಕಳನ್ನು ಮೊದಲು ಅಮ್ಮಂದಿರು ಏನು ಮಾಡ್ತಿರ್ಕೆಂಡ್ರೆ ಎದೆಗಿಟ್ಕೊಂಡು ಹೋಗ್ಬೋದು ಮಕ್ಕಳನ್ನು ಹಿಂಗೆ ಮಾಡಿ ಚಂಚ್ಕೊಂಡು. ಈಗ ಮಕ್ಕಳನ್ನು ಎದೆ ಚಂಚ್ಕೊಂಡು ಹಾಪೋದಕ್ಕೆ ಐದಾಯ್ತು. ಈ ಮಂಗನ ಕಾಣಂಗೆ ಒಂದು ಇಲ್ಲೊಂದು ಬೆಲ್ಟ್ ಹಾಯ್ಕೊಂಡು ಇಲ್ಲಿಗೆ ಹಾಯ್ಕೊಂಡು ಇಲ್ದಿರೊಂದು ಆ ಬಿಗ್ ಬಜಾರ್ ಅಂತ ಮಾಲ್ಗಳಿಗೆ ಹೋದರೆ ಮಕ್ಕಳನ್ನು ಒಂದು ಬುಟ್ಟಿಗೆ ಹಾಯ್ಕೊಂಡು ಅದ್ರಂಗೆ ದುಡ್ಕೊಂಡು ಹಾಪೋದು. ಅದೆಂತ ಜೆಲ್ಲಿಯ ಅದು ಗೊಬ್ಬರು ಅದು ಮಗಿನ ಗಾಡಿ ಹಾಯ್ಕೊಂಡು ದುಡ್ಕೊಂಡು ಹೋಗ್ಬೋದು. ದಯವಿಟ್ಟು ಮಕ್ಕಳನ್ನು ಗಾಡಿಲಿಟ್ಟು ದುಡ್ಕೊಂಡು ಹೋಗಬೇಡಿ. ಮಕ್ಕಳನ್ನು ಎದೆಯಲ್ಲಿ ಇಟ್ಕೊಂಡು ಹಿಂಗೆ ಮಾಡಿ ದಯವಿಟ್ಟು ಚೆಂಚ್ಕೊಂಡು ಹಿಂಗೆ ಮಾಡಿ ಒಂದು ಕೈ ಸೊಂಟದ ಮೇಲೆ ಒಂದು ಕೈ ಹಿಂಗೆ ಇಟ್ಕೊಂಡು ಮಕ್ಕಳಿಗೆ ಒಂದು ತಾಯಿಯ ಅಪ್ಪುಗೆ ಅಂತ ಎಳಿಬಿರುತ್ತೆ. ಆ ಅಪ್ಪುಗೆ ಇದ್ದ ಮಕ್ಕಳು ಮಾತ್ರ ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ಕಾಣ್ತಾರೆ. ಈಗೀಗ ನಾವು ಯಾಕೆ ಸಿಟಿಯಲ್ಲಿ ಮಕ್ಕಳು ನಮ್ಮನ್ನು ದೂರ ಮಾಡ್ತಿರ್ಕೆಂಡ್ರೆ ಹೀಗೆ ಸಣ್ಣದಿರುವಾಗ ಬೆಲ್ಟ್ ಹಾಯ್ಕೊಂಡು ಹಾಕೋದು, ಓಯಿಲ್ ಎಂಥದ್ದು ಗಾಡಿಗೆ ಹಾಯ್ಕೊಂಡು ದುಡ್ಕೊಂಡು ಹಾಕೋದು, ಅದನ್ನೆಲ್ಲ ದಯವಿಟ್ಟು ಹೇಗಲಿಕ್ಕೂ ಮಾಡಬೇಡಿ. ಮಕ್ಕಳನ್ನು ಆದಷ್ಟು ಹತ್ತಿರ ಇಟ್ಟೇ ಸಾಕಿ. ಇದನ್ನು ಹೇಳಿದರೆ ತಾಯಿಯಂದ್ರೆ ಹೆಚ್ಚು ವಿಶೇಷವಾಗಿ ಇದನ್ನು ತೊಗೊಳ್ಬೇಕು. ಯಾರೋ ಹೇಳಿದ್ರು ನೀವು ಹಾಗೆಲ್ಲ ಹೇಳಿದರೆ ತಾಯಿಯಂದ್ರಿಗೆ ಸಿಟ್ಟು ಬರುತ್ತೆ ಅಂತೇಳಿ. ಹೆಣ್ಣು ಮಕ್ಕಳಿಗೆ ಯಾವತ್ತೂ ಸಿಟ್ಟು ಹಾಂಗೆ ಬರುವುದಿಲ್ಲ. ಇದು ನನಗೆ ಖಡಾಖಂಡಿತ ಗೊತ್ತಿವ್ರೆ. ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರುವ ಸಮಯ ಅಂದರೆ ನಾವು ಹೀಗೆಲ್ಲ ಮಾತಾಡಿದರೆ ಅವರಿಗೆ ಸಿಟ್ಟು ಬರುವುದಲ್ಲ. ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರುವ ಸಮಯ ಒಂದೇ ಒಂದು, ಅದು ಎಲ್ಲಿ ಕೇಳಿದ್ರೆ ಬೆಳಿಗ್ಗೆ ನೆಲ ಒರೆಸಿದಾಗ ಗಂಡ ಬಂದು ನೆಲ ಮೆಟ್ಟಬೇಕು. ಹಾ ಹೌದಾ? ಕೆಲವ್ರ ಮನೆಗೆ ಇನ್ನೂ ಕೇಸ್ ಮುಗಿಲೇ ಇಲ್ಲ. ಗಂಡ ನೆಲ ಮೆಟ್ರಿಕೊಳ್ಳೋವ್ರಿಗೆ ಇಂತಲ್ಲಿಂದ ಸಿಟ್ಟು ಬರ್ತದಂದ್ರೆ ತ್ಯಾಗದ ಮಾಂಡಿ ಮೇಲೆ ವೈಪರ್ನ ಕೊಟ್ಟದ್ದು ಇತ್ತು, ಹಿಡಿ ಸುಡಿಂಗ್ ಕೊಟ್ಟದ್ದು ಇತ್ತು. ಅದಕ್ಕೋಸ್ಕರ ಆ ಸಿಟ್ಟು ಬಿಟ್ಟರೆ ಇಂಥ ನೈತಿಕತೆಗೆ ಯಾವತ್ತೂ ಕೂಡ ಸಿಟ್ಟು ಬರುವುದಿಲ್ಲ. ನಮ್ಮನೆಯಲ್ಲೂ ಸಿಟ್ಟು ಬರುವುದಿರುತ್ತೆ. ಆಮೇಲೆ ನೀವು ಎಷ್ಟೇ ಸಿಟ್ಟು ಬರಲಿ, ಕೆಲವೊಮ್ಮೆ ನಾನು ಈ ರಾತ್ರಿಗೆ ಕಾರ್ಯಕ್ರಮ ಮುಗಿಸಿ ಮನೆಗೆ 11:30 ಒಂದು ಗಂಟೆ 2 ಗಂಟೆ 3 ಗಂಟೆಗೆಲ್ಲ ಹೋಗಿರುತ್ತೆ. ಆವಾಗ ಬೆಲ್ ಹಾಕಿದ್ರು ಸೈ, ನಿದ್ದೆಯಿಂದ ಎಪ್ಸಿದ್ಕೊಳ್ಳೋವ್ರಿಗೆ ಸಿಟ್ಟು ಬರ್ತದೆ. ನಿಮಗೂ ಕೂಡ ಎಲ್ಲಾದರೂ ಏನಾದರೂ ಕೆಲಸ ಆಗಬೇಕಂತಿದ್ರೆ ಮಧ್ಯರಾತ್ರಿಗೆ ಎಲ್ಲಾದರೂ ನಿಮ್ಮ ಹೆಂಡತಿನ ಎಪ್ಪಿಸಿ ನಾಳೆಯ ವಿಚಾರ ಹೇಳಬೇಕಂತೇಳಿ ಎಪ್ಸಿದಾಗ ಕೆಲವು ಸರಿ ಅಂತೂ ಕೆಲವು ಹೆಂಗೆ ಸರಿ ಎಪ್ಸರ್ ಸೈ ರಣಗಬ್ಬ್ಯರ್ ಕಣಗೆ ಅಂತ ನಿಮಗೆ ಜೀವ ಹತ್ತ ರಾತ್ರಿ ಕಟ್ಟಿಗೆ ನಾಳೆ ಬೆಳಗತ್ತಿಲಿ ಅಂದಲ್ಲಿ ಕೇಂಬುದಿರುತ್ತೆ. ಅಷ್ಟೊತ್ತು ನೀವು ಗಣಸರು ಸ್ವಲ್ಪ ಚಾಣಾಕ್ಷತನವನ್ನು ತೋರಿಸ್ಬೇಕು. ಎಪ್ಸರ್ಕೊಳ್ಳೆ ಅವ್ರು ಸ್ಪಟ್ಟ ಸಿಟಿ ಎಂತ ನೀವು ನಿದ್ರೆ ಬಂದು ಗೊತ್ತಿಲ್ಲ ನಿಮಗೆ, ನಿಮ್ಗೆ ಹೆಂಗೋ ಊರೂರು ತಿರುಗುತ್ತೀರಿ ಮರಳಾರು ಕಂಡಂಗೆ ನಿದ್ರೆ ಬತ್ತಲ್ಲ, ನಮಗೆ ನಿದ್ರೆ ಬತ್ತಿಲ್ಲ ಏಕೆ ಅಂತ ಅಷ್ಟೊತ್ತು ನೀವು ಹೇಳಿ. ಇನ್ನು ಸಿಟ್ಟು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತೇಳಿ ಎಂತ ಇಲ್ಲ. ಮೊನ್ನೆ ನಿನ್ನ ಗಿರ್ಜಕ್ಕನ ಮಗಳು ಮದಿಗೆ ಒಂದು ಸೀರೆ ಉಟ್ಟೆ ಕಣ, ಎಷ್ಟು ಚಂದ ತೋರ್ತಿದ್ದಿತ್ತು ಮರೆತಿ ಎಂಬುದೇ ತಡ. ಚಾ ಮಾಡ್ಕೊ ಬಂದರು ಬಂದರು ಅಷ್ಟೊತ್ತಿಗೆ ಅವ್ರು. ಹಾ ಇದಕ್ಕೆ ಚಪ್ಪಾಳೆ ಹಾಕಿ ನೀವು ಗಣಸರ. ಇದು ಅವ್ರ ಮನಸ್ಸನ್ನು ಗೆಲ್ಲು ಅಗಣಿ, ಇವರಿಗೆ ಅನುಭವ ಇತ್ತದು. ಅಷ್ಟೊತ್ತಿಗೆ ಹೇಳಿ ಆ ಸೀರೆ ಒಂದು ಎಷ್ಟು ಲಾಯ್ಕ್ ಹುಟ್ಟಿದೆ ಮರೆತಿ ಚಂದ ಹತ್ತು ಕಾಣಿ ಅಂದ್ರೆ ಸೆ. ಆಮೇಲೆ ನಿಮಗೆ ಕೆಲಸ ಹೇಳಿ, ನಾಳೆ ಒಂಚೂರು ಬೇಗ ಹೊಯ್ಕಿದ್ದಿತ್ತು ಮರೆತಿ, ಒಂಚೂರು ವಸ್ತ್ರ ಇಸ್ತ್ರಿ ಮಾಡಿ ಅಂದ್ರೆ ಲಾಯ್ಕ್ ಮಾಡಿ ಇಸ್ತ್ರಿ ಮಾಡಿ. 3 ಗಂಟೆ ರಾತ್ರಿಗೆ ಚಾ ಮಾಡ್ಕೊ ಬಂದರು ಬಂದ್ರೆ ಬರೇ 3 ಗಂಟೆ ರಾತ್ರಿ ನಂಗೆಲ್ಲ ಹೊಯ್ಕೆ ಮರೆತಿ ಒಂದು ಇಸ್ತ್ರಿ ಮಾಡಿ ಅಂದ್ರೆ ಇಸ್ತ್ರಿ ಬೆಡ್ಗೆ ಬಿಸಿ ಮಾಡಿ ತೆಗೆ ಸೊಡ್ಡಿ ಬೆಚ್ಚರು ಬೆಚ್ಚರು ಹೇಳೋಕೆಲ್ಲ. ಹಾಗಿನಾರು ಹೆಂಗಸರು ಇರ್ತಾರೆ ಮನೆಗೆ, ಯಾಕಂದರೆ ಮದಿಯಾದ ಹೊಸ್ತರಲ್ಲಿ ನಾನು ಆಗಲೇ ಹೇಳಿದೆ ಕಣಿ, ಇವರು ಹೊಸ ಗಂಡ ಹೆಣತಿಯ ಹಳೆ ಗಂಡ ಹೆಣತಿಯ ಅಂದೇಳಿ ಗೊತ್ತಾಗದೆ ಹೆಂಗೆ, ಅದಕ್ಕೊಂದು ಸೂತ್ರ ಇತ್ತು. ಬೈಕಲ್ಲಿ ಹೋಗ್ತಾ ಇರುವಾಗ ಗಂಡನ ಭುಜದ ಮೇಲೆ ಹೆಣತಿ ಕೈ ಇಟ್ಕೊಂಡು ಹೋಗ್ತಾ ಇದ್ದಾಳ, ಹಾಂ ಇದು ಹೊಸ ಗಂಡ ಹೆಣತಿ ಅಂದ್ ಗೊತ್ತಾಯ್ತು. ಬೈಕ್ ಹಂಗೆ ಹೋಗ್ತಾ ಇಪ್ಪತ್ತಿನ ಹೆಂಡತಿ ಗಂಡನ ಹೊಟ್ಟಿ ಹಿಂಗೆ ಆಂಬರ್ಸಿ ಹಿಡ್ಕೊಂಡಿದ್ದಾಳ, ಇದು ಮದುವೆ 7-8 ವರ್ಷ ಆಯ್ತು ಅಂದೇಳಿ ಗೊತ್ತಾಯ್ತು. ಈ ರೀತಿಯಲ್ಲಿ ನಾವು ಕಂಡುಹಿಡಿಯಲಿಕ್ಕೆ ಬಿಟ್ಟರೆ ಮತ್ತೆ ಯಾವ ಇದು ಅಲ್ಲ. ಅದಕ್ಕಾಗಿ ನಾವಲ್ಲಿ ಕಂಡಿಡು, ಯಾರೋ ಚಪ್ಪಾಳೆ ತಟ್ರೆ ಹೌದು ಅಮ್ಮಂಗೆ ಆಯ್ತು. ಯಾಕಂದರೆ ಅಲ್ಲಿ ಎಷ್ಟು ಮದುವೆಯಾಗಿ ವಯಸ್ಸು ಎಷ್ಟು ವರ್ಷ ಆಯ್ತಂದು ಕಂಡುಹಿಡುವುದಲ್ಲ, ಆ ಮದುವೆ ಆದ ಜೀವನದಲ್ಲಿ ನಾವು ಏನನ್ನು ಕಂಡುಕೊಂಡಿದೆ ಅನ್ನೋದು ಮುಖ್ಯ, ಏನನ್ನು ಸಮಾಜಕ್ಕೆ ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ. ಬಿಟ್ಟರೆ ಮದುವೆ ಆದಂಗೆ ವಯಸ್ಸಾಗ್ತಾ ಹೊತ್ತು ಎಷ್ಟು ವಯಸ್ಸಾಗ್ತಾದರೆ ಆ ಸಂಸಾರದಲ್ಲಿ ನಾವು ಪಳಗಿ ನಮ್ಮಿಂದ ಏನಾದರೂ ಒಂದು ಮೆಸೇಜನ್ನು ನಮ್ಮಿಂದ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿದ್ದೇವ ಅನ್ನೋದು ಮುಖ್ಯ. ಬಿಟ್ಟರೆ ಮತ್ತಾವುದು ಅಲ್ಲಿ ಮುಖ್ಯ ಆಗಿರುವುದಿಲ್ಲ ಇವರೇ ಅಂತ. ಮತ್ತೆ ಅದಕ್ಕೆ ನಾನು ಆಗ ಲೈಟಿನ ಸುದ್ದಿ ಹೇಳೋದು, ಈ ಮಸ್ತ್ ಲೈಟ್ ಹಾಕರ್ಸೈ ಕಡಿಕೆ ಗೆಂಟಲ್ಲ ಒಣು ಶುರುವಾಗ್ತದೆ. ಈಗ ಇಂಥಲ್ಲೆಲ್ಲ ತೊಂದರೆ ಇಲ್ಲ, ನಮ್ಮ ಊರು ಬದಿಗೆಲ್ಲ ದೊಡ್ಡ ದೊಡ್ಡ ಕಾಡಲ್ಲ ಸರ್, ಈ ವಾರ್ಷಿಕೋತ್ಸವ ಇವೆಲ್ಲ ಹಾಪದು ಅಲ್ಲೆಲ್ಲ 12:00-1:00 ಕಾರ್ಯಕ್ರಮ ಶು ಆತೇ ಇಪ್ಪದು. ಒಂದು ದಿವಸ ಕಾರ್ಯಕ್ರಮ ಆತೇ ಇಪ್ಪತ್ತಿನ ಒಬ್ಬರು ಮೈಕ್ ಕೊಡು ಬರ ಎದ್ದು ಹಾಪರ, ನಾನು ಮಾತು ಶುರು ಮಾಡಿದೆ ಅವ್ರು ಎದ್ದು ಹಾರ. ನಂಗೆ ಹೆದರಿಕೆ ಆಯ್ತು, ಓ ನಾನೆಲ್ಲೋ ತಪ್ಪು ಮಾತಾಡ್ನೇನೋ ಬೇಜಾರು ಮಾಡ್ನೇನೋ ಯಾರಿಗೆ ಅಂಥೇಳಿ ಒಂಚೂರು ಬೇಜಾರು ಆಯ್ತು ನನಗೆ. ಪಕ್ಕದಂಗೆ ಇದ್ದ ಗಣಸಿನ ಹತ್ರ 1:30 ರಾತ್ರಿಗೆ ಪಕ್ಕದಂಗೆ ಇದ್ದ ಹೆಂಗಸಿನ ಹತ್ರ ಕೇಳಿ, ಈಗ ಎದ್ದು ಹೋಯ್ತಲ್ಲ ಅದು ಯಾರು ಕೇಳಿ, ಅದು ನನ್ನ ಗಂಡ ಅಂದ. ನಾನೇನಾರು ನಿಮ್ಮ ಗಂಡನ ಸುದ್ದಿ ಮಾತಾಡ್ನ, ಅವ್ರ ಹೆಸರು ತಗೊಂಡು ಮಾತಾಡ್ನ, ನಾನು ಮಾತು ಶುರು ಮಾಡೋಕಲ್ಲ ಎದ್ದು ಹಾರಲ್ಲ ಎಂತಕ್ಕೆ ಕೇಳಿ.
ಅದನ್ನು ಸುಡಿಯೇ ಅದಕ್ಕೆ ನಿದ್ರೆ ಕಂಡಂಗೆ ನೆಡುವ ಅಭ್ಯಾಸ ಹೊತ್ತಿಗೆ ಮನೆಗೆ ಹೊತ್ತಂದ್ರೆ. ಅದಕ್ಕೆ ಈ ರಾತ್ರಿ ಕಾರ್ಯಕ್ರಮ ನಮಗೆ ಅದೇ ಹೆದರಿಕೆ ಬಿಟ್ಟರೆ, ಹಗಲು ಕಾರ್ಯಕ್ರಮಗಳಾದರೆ ಈ ಲೈಟಿದು ಒಂದೇ ಹೆದರಿಕೆ. ಈ ಲೈಟ್ ಕಾಂತ ಕಾಂತ ಏನು ಕೇಳಿದ್ರೆ ಒಂದು ಕಣ್ಣು ಕುತ್ತೋದು, ಇನ್ನೊಂದು ಗಂಟ್ಲು ಒಣ ಬಿಟ್ಟರೆ ಮತ್ತೇನಲ್ಲ. ನಮ್ಮೂರಂಗೆ ಕಾರ್ಯಕ್ರಮ ಅಪ್ಪತ್ತಿನ ಇಷ್ಟೊತ್ತಿಗೆ ನೀವು ರಾತ್ರಿ ಕಾರ್ಯಕ್ರಮ ಆಗುವಾಗ ಈ ಊರಂಗೆ, ನಾನು ಇಲ್ಲಿ ಹೇಳುವುದಿಲ್ಲ, ದೊಡ್ಡ ದೊಡ್ಡ ಕಾಡು ಬದಿಂಗೆಲ್ಲ ಕಾರ್ಯಕ್ರಮ ಎಂಥರನ್ನು ಕಂಟ್ರೋಲ್ ಮಾಡ್ಲಕ್ಕೆ, ನೀವು ಎಂಥರನ್ನು ಕಂಟ್ರೋಲ್ ಮಾಡ್ಲಕ್ಕೆ, ಆ ಬೆಳಕಿಗೆ ಹಾರತ್ ಕಾಣಿ ಹಾಂತಿ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಅದು ಯಾರ ಮಾತುಕೆ ಅಂತಿಲ್ಲ. ಆ ಹಾಂತಿ ಹಾರತ್ತಂದೇಳಿ ನಾನು ಹಿಂಗೆ ಮಾಡಿ ಮಂಡಿ ಎಲ್ಲ ಗಿಣ್ಕಂಡು ಒಂದು ಹೆಂಗೆ ಹೇಳೋದು, ಅವ ಮೀಲ್ಯಕಂತ ಅವನು ಮಂಡಿಂಗೆ ಏನು ಮಸ್ತಾಯ್ತಂತ್ರ. ಅದಕ್ಕೋಸ್ಕರ ಈ ಟೀಕೆ ಟಿಪ್ಪಣಿ ಹ್ಯಾಂಗವರೆಗೂ ಇರುತ್ತೆ, ಎಂಥ ಮಾಡಿದ್ರು ಟೀಕೆ ಟಿಪ್ಪಣಿಯನ್ನು ನಮ್ಮ ಸಮಾಜದಲ್ಲಿ ನಾವು ನಿಲ್ಲಿಸೋಕ್ಕಾಗೋದಿಲ್ಲ. ಟೀಕೆ ಟಿಪ್ಪಣಿಯನ್ನು ನಮ್ಮ ಈ ಸಮಾಜದಲ್ಲಿ ಯಾವುದನ್ನು ಮಾಡಿದ್ರು ನಿಲ್ಲಿಸೋಕ್ಕಾಗೋದಿಲ್ಲ. ಆದ್ದರಿಂದ ನೀವು ಟೀಕೆ ಟಿಪ್ಪಣಿ ಎಷ್ಟೇ ಇದ್ರೂ ಅಡ್ಡಿಲ್ಲ. ಪಾಪ ಒಬ್ಬ ಸುಮ್ಮನೆ ಕುಡಿತಿದ್ದವನಿಗೂ ಟೀಕೆ ಟಿಪ್ಪಣಿ ಮಾಡ್ತಾರೆ, ಅವ್ನು ಒಬ್ಬನೇ ಹೋಗಿ ಕುಡಿದ್ರೆ ಕುಡಿಚ ಅಂತ, ನಾಲ್ಕು ಜನ ಒಟ್ಟು ಹೋಗಿ ಕುಡಿದ್ರೆ ಪಾರ್ಟಿ ಅಂತ, ಕೆಲಸಕ್ಕೆ ಹೋಯ್ದೆ ಮನೆಯಂಗೆ ಕೂತ್ರೆ ಅವ ದುಡ್ಡಿಗೆ ಎಂತ ಮಾಡ್ತಾಕೆ ಅಂತ, ದಿವಸ ಕೆಲಸಕ್ಕೆ ಅವ ದುಡ್ಡೇ ಮಾಡ್ದ ಅಂತ. ಹಾಂಗಪ್ಪೋಯ್ ಈ ಟೀಕೆ ಟಿಪ್ಪಣಿಗಳು ನಮ್ಮಲ್ಲಿ ಬೇಕಾದಷ್ಟು ಇರ್ತವೆ, ಅದು ಯಾವುದೂ ಇಲ್ಲದೆ ಒಂದೇ ರೀತಿಯಲ್ಲಿ ಮುಂದುವರಿತಾ ಮುಂದುವರಿತಾ ಹೋದರೆ ಯಾವ ಟೀಕೆಯೂ ಬೇಕಾಗೋದಿಲ್ಲ, ಯಾವ ಟಿಪ್ಪಣಿಯೂ ಬೇಕಾಗೋದಿಲ್ಲ ಅಂತ ಹೇಳ್ತಾ ಟೈಮ್ ಆಯ್ತಾ, 5 ನಿಮಿಷ ಸರಿ, ಯಾಕಂದರೆ ಒಂದ್ಸರಿ ಹಿಂಗೆ ಕಾರ್ಯಕ್ರಮದಲ್ಲಿ ಟೈಮ್ ಆಯ್ತಾ ನಾನ್ಕೇನು ತೇಪದು, ಇಲ್ಲ ನೀವು 5 ನಿಮಿಷ 10 ನಿಮಿಷ 15 ನಿಮಿಷ ಮಾತಾಡಿ ಮಾತಾಡಿ ಅಂದ್ರೆ ಒಂದು ಇದ್ರಂಗೆ ನಾಗಮಂಡಲದಂಗೆ. ಅದು ಯಾಕೆ ನಾಗಮಂಡಲದಂಗೆ ಕಾರ್ಯಕ್ರಮ ಮಾತಾಡಿ ಅಂತಕೊಂಡ್ರೆ, ಭಟ್ರು ಅಡುಗೆ ಮಾಡ್ಕೊ ಬಂದಿರೋ ಸೌಂಟ್ ಬಿಟ್ಟು ಬಂದಿರಮ್ಮ, ಸೌಂಟ್ ತಪ್ಪಲವರಿಗೂ ಮಾತಾಡಿ ಅಂದ್ರವ್ರು. ಅದಕ್ಕೆ ಆ ಸೌಂಟ್ ತಪ್ಪಲವರಿಗೂ ಮಾತಾಡೋದಕ್ಕಿಂತ ಸೌಂಟ್ ಬರುವ ಮುಂಚೆ ಮಾತು ಮುಗಿಸೋದು ಒಳ್ಳೇದಂತೇಳಿ ನಾನು ಎಷ್ಟೊತ್ತು ಮಾತಾಡ್ಲಕ್ಕಂತ ಕೇಳಿದೆ ಅವ್ರ ಹತ್ರ. ಹೀಗೆ ಮಾತಾಡ್ತಾ ಹೋದರೆ ನಮ್ಮ ಕರಾವಳಿ ಅಥವಾ ನಮ್ಮ ಊರಿನಲ್ಲಿ ಬಹಳಷ್ಟು ವಿಶೇಷತೆಗಳಿದ್ದೇವೆ. ಆ ವಿಶೇಷತೆಯನ್ನು ಹೇಳುವಂಥ ಸಮಯ ನನಗಿದಲ್ಲ, ನೀವು ಕೊಟ್ಟಂಥ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ನನ್ನ ಉದ್ದೇಶ ಆಗಿರ್ತದೆ. ಯಾಕಂದರೆ ನಮ್ಮಲ್ಲಿ ಕರಾವಳಿಯಲ್ಲಿ ಒಂದು ಇದು ಅನ್ಕೊಂಡ್ರೆ, ಈ ದೇವಸ್ಥಾನಕ್ಕೆಲ್ಲ ಅಷ್ಟಮಂಗಲ ಪ್ರಶ್ನೆ ಹಾಕಿರ್ತಾರೆ ಎಲ್ಲರಿಗೂ, ಒಂದು ದೊಡ್ಡ ಇದು ಕ್ಯೂರಿಯಾಸಿಟಿ. ಭಟ್ರು ಹೇಳ್ತಾರೆ ನೋಡಿ, ಈ ದೇವರು ಇಲ್ಲಿ ಬರಬೇಕು, ಈ ದೇವರು ಇಲ್ಲಿ ಬರಬೇಕು, ರಕ್ತೇಶ್ವರಿ ಇಲ್ಲಿ ಬರಬೇಕು, ಪಂಜೂರ್ಲಿ ಇಲ್ಲಿ ಬರಬೇಕು, ಗುಳಿಗ ಇಲ್ಲಿ ಬರಬೇಕು, ಬಬ್ಬು ಸ್ವಾಮಿ ಅಲ್ಲಿರಬೇಕು ಅಂಥೇಳಿ ದೇವ್ರು ಇದೊಂದು ಮಾಡಿರ್ತ. ಭಟ್ರೆಲ್ಲ ಹಾಕಿ ಕಡೆಗೆ ಆ ಹಳೆ ದೇವ್ರ ಪ್ರತಿಷ್ಠೆ ತೆಗೆದು ಆ ಉರುವನ್ನು ತೆಗೆದು ದೇವರನ್ನೆಲ್ಲ ಒಂದು ಜೀವಕುಂಭ ಅಂಥೇಳಿ ಒಂದು ಮಾಡಿರ್ತಾರೆ. ಅಷ್ಟೊತ್ತಿ ನಮ್ಮ ಕರಾವಳಿಗರಲ್ಲಿ ಅಷ್ಟಮಂಗಲ ಹಾಕದಲ್ಲಿ ಒಂದು ಪ್ರಶ್ನೆ ಭಟ್ರ ಹತ್ರ ಬಂತಾರೆ, ಎಲ್ಲರೂ ಸೈಲೆಂಟ್. ಭಟ್ರೆ ಎಂತ ಭಟ್ರೆ ಎಣಿಸಿರ್ತಾರೆ, ಓ ಪೂಜೆ ಮಾಡೋದಕ್ಕೆ ಅಂತರೋ, ಹೊರಿ ಕಾಣಿಕೆದಕ್ಕೆ ಅಂತರೋ, ಅಥವಾ ಕಳಶ ಕೂರಿಸೋದ್ರ ಬಗ್ಗೆ ಕೇಂತ್ರವೋ ಇರುತ್ತಂದೇಳಿ. ಆದರೆ ನಮ್ಮವರು ಅದು ಎಂಥದಕ್ಕೆ ಅಂತಲ್ಲ, ಭಟ್ರೆ ಎಂತ ಮೀನು ತಿನ್ಲಕ್ಕ ಇದೇ ಒಂದು ಇದು ನಮಗೆ, ಇಲ್ಲ 48 ದಿವಸ ತಿನ್ಬೇಕಾಗ, ಅಲ್ಲ ನಾವು ಇಲ್ಲಿರುವುದಿಲ್ಲ ಬೆಂಗಳೂರಂಗಿರುತ್ತೆ, ಬೆಂಗಳೂರಂಗಿದ್ದಾರೆ ದೇವ್ರು ನಂಬೇನಾರು ಬತ್ತಿಲ್ಲ, ತಿನ್ಬೇಡಿ ಏನಾಗ್ತಲ್ಲ 48 ದಿವಸ ಅಂದರೆ. ನಮ್ಮಲ್ಲಿ ಆ ಪ್ರಶ್ನೆಗಳು ಕ್ಯೂರಿಯಾಸಿಟಿಗಳು ಇರ್ತವೆ, ಎಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಬೇಕೋ ಅದೇ ಪ್ರಶ್ನೆಗಳನ್ನು ಕೇಳಬೇಕಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವೂ ಕೂಡ ನಮಗೆ ಇಲ್ಲಿ ಅನುವಾಗಲಿ ಅಂತ ಹೇಳ್ತಾ ಮಾತಾಡ್ತಾ ಹೋದರೆ ಬೇಕಾದಷ್ಟು. ನೀವು 5 ನಿಮಿಷ ಅಂತ ಹೇಳಿದ್ರಿ, 5 ನಿಮಿಷ ತಗೊಂಡ್ರಿ ಅಂತಾದರೆ ಮತ್ತೆ ನಾವು ಬೇಕಾದಷ್ಟು ಮಾತುಗಳನ್ನು ಆಡ್ತಾ ಹೋಗ್ತೇವೆ. ಆದರೆ 5 ನಿಮಿಷಕ್ಕೆ ನನ್ನ ಮಾತನ್ನು ಅದು ನಿಲ್ಲಿಸ್ಕೊಳ್ಳಿಕ್ಕೆ ಹಿಡಿತಕ್ಕಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಏನೇ ಇರಲಿ, ಇಂಥ ಕರಾವಳಿ ಉತ್ಸವಗಳನ್ನು ಮಾಡಿ ನೀವು ನಮ್ಮ ಎಲ್ಲರ ಅಂದರೆ ಊರಿನಲ್ಲಿದ್ದವರು ಇಲ್ಲಿದ್ದವರು ಎಲ್ಲರದ್ದು ನೀವು ಮನಸ್ಸನ್ನು ಗೆದ್ದಿದ್ದೀರಿ ಅಂತ ಹೇಳ್ತಾ ಹೀಗೆ ಮಾತಾಡ್ತಾ ಹೋದರೆ ಕೆಲವರಲ್ಲಿ ಹೇಳಿದರೆ ಮನುವಣ್ಣ ಅದೊಂದು ವಿಚಾರ ಹೇಳಿ, ಇದೊಂದು ವಿಚಾರ ಹೇಳಿ, ಮತ್ತೊಂದು ವಿಚಾರ ಹೇಳಿ ಅಂತೇಳಿ ಹೇಳಲಿಕ್ಕೆ ಹೋದರೆ 1 ಗಂಟೆವರೆಗೆ ಬೇಕಾದಷ್ಟು ಇದಿರ್ತದೆ. ಯಾಕಂದರೆ ನಾನಾಗ ಮೀಡಿಯದ ವಿಚಾರ ನಮ್ಮಲ್ಲಿ ಹೇಳಲಿಕ್ಕೆ ಹೋದೆ. ಈಗ ಮೀಡಿಯಾಗಳು ಯಾಕೆ ಹೇಳಿ ಮೀಡಿಯಾ ಅಂತ ಹೇಳಿದರೆ ತಪ್ಪಾಗ್ತದೆ, ಕೆಲವೊಂದು ವಾಟ್ಸಪ್ಪಲ್ಲೆಲ್ಲ ಬರೋದು ಅಥವಾ ಟಿ ವಿಯಲ್ಲೆಲ್ಲ ಬರುವಂಥದ್ದು ಇರ್ತದೆ, ಅದನ್ನು ನಾನು ಹೇಳುವುದಿಲ್ಲ. ಆದರೆ ನೀವು ಇಲ್ಲಿದ್ದವ್ರು ಏನು ಕೇಳಿದರೆ ದಯವಿಟ್ಟು ಊರಲ್ಲಿ ಆಗುವಂಥ ಕಾರ್ಯಕ್ರಮಗಳು ಇಲ್ಲಿ ಹೆಂಗೆ ಸೇರಿದ್ರು ಹಾಗೇ ಬರಬೇಕು. ನಮ್ಮೂರಲ್ಲಿ ಒಬ್ಬರು 10-15 ವರ್ಷ ಆಯಿತು ಊರಿಗೆ ಬರದೆ, ನಮ್ಮ ಪೈಕಿಯರು ಒಬ್ಬರು ತೀರಿ ಹೋದ್ವಿ, ನಾವು ಅವ್ರಿಗೆ ಫೋನ್ ಮಾಡ್ತು, ಒಂದು ನಾಡ್ದವ್ರ ಸಮಾರಾಧನೆ ಇದೆ ದಯವಿಟ್ಟು, ಯಾರು ಬಾಬಣ್ಣ ಅಂತೇಳಿ, ಬಾಬಣ್ಣನವ್ರು ತೀರಿ ಹೋಗಿದ್ದಾರೆ, ದಯವಿಟ್ಟು ಅವ್ರ ಸಮಾರಾಧನೆಗೆ ಬರಬೇಕಂತ್ವಿ. ಆ ಹೆಂಗ್ಸಿಗೆ ಫೋನ್ ಮಾಡಿದ್ದು ನಾವು, ಅವ್ರು ಹೇಳ್ರು ಅಯ್ಯೋ ಸಮಾರಾಧನೆ ಬರಲಿಕ್ಕೆ ನನ್ನ ಮಗನಿಗೆ ಎಕ್ಸಾಮ್ ಶುರುವಾಯಿತು, ಈಗ ಬಹುಶಃ ಪ್ರಿನ್ಸಿಪಾಲ್ರು ರಜೆ ಕೊಡುವುದಿಲ್ಲ, ಅಟೆಂಡೆನ್ಸ್ ಕಡಿಮೆ ಆದರೆ ಎಕ್ಸಾಮಿಗೆ ಕಷ್ಟ ಆಗ್ತದೆ ಅಂದರು. ಊರಿಗೆ ಬರದೆ ತುಂಬ ವರ್ಷ ಆಯ್ತಲ್ಲ, ಮಗು ಆ MBBS ಮಾಡ್ತಾ ಇದ್ದಂತ ನಾವು ಎಣಿಸ್ಕೊಂತ, ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದಂತೇಳಿ. ಹೌದಾ, ತೊಂದರೆ ಇಲ್ಲ, ಮತ್ತೆ ಪುನಃ ಮತ್ತೊಂದು ಫೋನ್ ಮಾಡಿ ಕೇಳಿ, ಆದರೂ ಸತ್ತವರಲ್ಲ ಇನ್ನೊಮ್ಮೆ ಇರುತ್ತದ ಅಂತೇಳಿ.
ಒಂದು ಬಂದು ಹೋದರೂ ಒಳ್ಳೇದಿತ್ತು ವೈಕುಂಠ ಸಮಾರಾಧನೆಗೆ. ಪ್ಲೀಸ್ ನಿಮ್ಮ ಮಗನ ಪ್ರಿನ್ಸಿಪಾಲ್ ಹತ್ರ ನಂಬರ್ ಕೊಡಿ, ನಾವು ಮಾತಾಡ್ತೇವೆ ಅಂತ ಹೇಳಿದ್ರು. ಬೇಡ ಬೇಡ, ಹಾಗೆಲ್ಲೋ ಮಾಡಿದರೆ ಅವ್ರಿಗೆ ಸಿಟ್ಟು ಬಂದರೆ ಮತ್ತೆ ಎಕ್ಸಾಮಿಗೆ ಕಷ್ಟ ಆಗ್ತದೆ ಅಂದರು. ಹಂಗಾರೆ ನಿಮ್ಮ ಮಗನಿಗೆ ಎಷ್ಟನೇ ಕ್ಲಾಸ್ಗೆ ಅಂಡಿ? ನನ್ನ ಮಗನಿಗೆ ಎಲ್ ಕೆ ಜಿ ಬಿ ಸೆಕ್ಷನ್ ಅಂದರೆ ಬಿ ಸೆಕ್ಷನ್ ಅವ ಊರಿಗೆ ಬರೋದಕ್ಕೆ ಏನೂ ತೊಂದರೆ ಇಲ್ಲ, ಅದಕ್ಕಾಗಿ ಸಣ್ಣ ಪುಟ್ಟದ್ದಿದ್ರೆ ಅದನ್ನಲ್ಲೇ ಬಿಟ್ಟು ಆವಾಗ ಊರಿಗೆ ಬರ್ತಾ ಇರಿ ಅಂತ ಹೇಳ್ತಾ. ಮತ್ತೆ ಕೆಲವ್ರು ಹೇಳೋದು ಅದು ಗೊತ್ತಿರೋದಿಲ್ಲ, ಸಮಾರಾಧನೆ ನಾವೇ ಹೇಳೋದು, ನಮ್ಮ ಅಜ್ಜನ ಸಮಾರಾಧನೆಗೆ ಕರೀತ್ ನಾವು, ಅವ್ರು ಏನು ಮಾಡ್ರು ಬರಲಿಲ್ಲ. ದಯವಿಟ್ಟು ಬರಬೇಕಿತ್ತಲ್ಲ ಮರಂದಲ್ಲಿ, ಸಮಾರಾಧನೆ ಮುಗಿದ ಮೇಲೆ ಫೋನ್ ಮಾಡಿದೆ. ಮನು ಬೇಜಾರು ಮಾಡ್ಕೊಂಡ್ಬೇಡ, ನಾನು ನಿಮ್ಮ ಅಜ್ಜನ ಸಮಾರಾಧನೆ ಬರಲಿಕ್ಕೆ ಆಗಲಿಲ್ಲ, ನಿಮ್ಮ ಅಪ್ಪನ ಸಮಾರಾಧನೆಗೆ ಯಾರು ಬತ್ತಿ ಅಂದರು. ದೇವ್ರಣೆ, ಅದಕ್ಕಾಗಿ ಕೆಲವು ನಮಗದು ಕೇಳುವಾಗ ಇದಂತಲ್ಲ, ಯಾವ ಕೆಲವರು ಹಳಿಯವರು ಮಾತಾಡೋದು ಕಾಣಕ್ಕೆ. ನಮ್ಮ ಅಜ್ಜಿ ದಿವಸ ಬೆಳಗತ್ತದ್ದು ಪೇಪರ್ ಓದೋದು, ಈ ಬೆಂಗಳೂರು ಕಾರ್ಯಕ್ರಮದ ಫೋಟೋ ಎಲ್ಲ ಬತ್ತೇ ಇರುತ್ತೆ. ಏ ಇಲ್ಕಣ ನೀನು ದೊಡ್ಡ ಸಂತಿ ಅಂತ ಕಡೆ, ಇಲ್ಲಿ ಎಲ್ಲರ ಪಾಠ ಪೇಪರ್ ಹಂಗಿತ್ತು, ನೀನು ಬೆಂಗಳೂರಿಗೆ ಹೋತೆ ದುಬೈಗೆ ಹೋತಿ ಅಂತ, ನಿನ್ನ ಅಣಿ ಬರಕ್ಕೆ ನಿನ್ನ ಪಾಠ ಒಂದು ಪೇಪರ್ ಹಂಗೆ ಬರ್ತಿಲ್ಲ, ನೀನು ಮತ್ತೆ ಕಾರ್ಯಕ್ರಮ ಮಾಡ್ತೀಯ ಮತ್ತೆಂತ ಮಾಡ್ತಿಲ್ಲ ಏನಕ್ಕೆ ಹೇಳ್ರಿ? ಇಲ್ಲ ಅಜ್ಜಿ, ಹಾಂಗೆ ಪಾಠ ನಾವು ಕೊಟ್ಟರೆ ಮಾತ್ರ ಹಾಕ್ತಾರೆ, ಅವ್ರು ಹಾಕೋದಿಲ್ಲ. ಇಲ್ಲಿ ಕಾಣ ಇಲ್ಲೇನು ಸಾವಿರಾರು ಒಂದು 120 ಪಾಠ ಬಂದಿತ್ತು ಮರೆ ಒಂದು ಪೇಪರ್ ಹಂಗೆ ದಿವಸ ಕಾಣ್ತೀನಿ, ನಿನ್ನ ಪಾಠ ಒಂದು ಇಲ್ಲಲ್ಲ ಅಂದಳು. ಅಜ್ಜಿ ಅದು ಶ್ರದ್ಧಾಂಜಲಿ ಪಾಠ ಸತ್ತರದಂದಳಿ. ಅಕ್ಕಲ್ಲ ನಿಂದೊಂದು ಹಾಕೋಕಾತಿಲ್ಲ ಅವರಿಗೆ, ಇಲ್ಲ ಶ್ರದ್ಧಾಂಜಲಿ ಕಾಲಮ್ಮಂಗ. ಅದಕ್ಕೆ ನಮ್ಮೂರಿನಲ್ಲಿ ವಯಸ್ಸಾದವರು ಹಳಿಯವರು ಹ್ಯಾಂಗೆ ಮಾತಾಡ್ತಾ ಇದ್ರು ಕೂಡ ಅದೊಂದು ಚಂದ ಅಂತ ಹೇಳ್ತಾ, ನಾವು ಇದನ್ನು ಬರೇ ಕುಂದಾಪುರ ಅಂಥೇಳಿ ಅಲ್ಲ, ಇಡೀ ಕರಾವಳಿಯನ್ನು ಒಗ್ಗಟ್ಟಾಗಿ ತಗೊಂಡು ಕರಾವಳಿ ಉತ್ಸವವನ್ನು ಯಶಸ್ವಿ ಮಾಡಿಕೊಡೋದು ಹೆಂಗೆ ಅಂದರೆ, ಇನ್ನೂ ಮುಂದಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ನಿಮ್ಮ ಅನುವನ್ನು ಕೇಳ್ತಾ ಇದ್ದೇನೆ. ನಮಸ್ಕಾರ. ಎಂದಾಯ್ತಾ?